ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ನನ್ನ ಪರಮ ಪೂಜ್ಯ ಗುರುಗಳಾದ ಶ್ರೀ ಡಾಕ್ಟರ್ ಕೆ ಎಸ್ ನಾರಾಯಣ ಆಚಾರ್ಯ ಅವರು ಪ್ರಸಿದ್ಧ ಬರಹಗಾರ ಚಿಂತಕ ಪ್ರಕಾಂಡ ಪಂಡಿತರು ಶ್ರೇಷ್ಠ ವಿದ್ವಾಂಸರು ಸಹೃದಯಿ ಮಗುವಿನಂತೆ ಸರಳತೆ ಮತ್ತು ಮುಗ್ಧತೆಯುಳ್ಳವರು ಅದ್ಭುತ ಪ್ರವಚನಕಾರ ಭಾರತೀಯ ಆಧ್ಯಾತ್ಮಿಕ ಕ್ಷೇತ್ರದ ಅತಿದೊಡ್ಡ ಜ್ಞಾನದ ಭಂಡಾರ ಅವರ ಪ್ರವಚನಗಳನ್ನು ಕೇಳುವುದು ಅವರು ಬರೆದ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವುದು ಆಸ್ತಿಕ ಜನರಿಗೆ ದೊಡ್ಡ ರಸದ ಉಟ್ಟಣ ತನ್ನ ಪ್ರವಚನಗಳುದ್ದಕ್ಕೂ ಶ್ರೋತೃಗಳನ್ನು ತನ್ನ ಸಂಪೂರ್ಣ ವಶದಲ್ಲಿಟ್ಟುಕೊಂಡು ತನ್ನ ಅದ್ಭುತ ಸಂಗೀತ ಜ್ಞಾನ ರಾಗಗಳ ಮೂಲಕ ಗಮಕ ವಾಚನ ಮನೋಜ್ಞ ವಿವರಣೆಗಳಿಂದ ಭಕ್ತರ ಗೈವ ಅವರ ವೈಖರಿ ಅನ್ಯಾದೃಶ್ಯವಾದದ್ದು ಅವರ ಒಂದು ಕೃತಿಯಿಂದ ಶ್ರೀಕೃಷ್ಣ ಹಾಗೂ ನಾರದರ ನಡುವೆ ನಡೆದ ಒಂದು ಸಂವಾದವನ್ನು ಪ್ರಸ್ತುತಪಡಿಸುತ್ತೇನೆ ಈಚಿನ ದಿನಗಳಲ್ಲಿ ಶ್ರೀಕೃಷ್ಣನ ಹೊರ ಸಂಚಾರ ತೀರಾ ಕಡಿಮೆಯಾಗಿದೆ ಅವನಿಂದ ಸಾಯಲಿಚ್ಛಿಸುವವರ ಸಂಖ್ಯೆಯೇ ಕಡಿಮೆ ಎಲ್ಲರೂ ಅಂಥವರು ಒಗ್ಗೂಡಿ ಒಂದು ಮಹಾದಿನಕ್ಕಾಗಿ ಎದುರು ಎದುರು ನೋಡುತ್ತಿರುವರು ಯಾರು ಬಲ್ಲರು ಒಂದು ದಿನ ನಾರದರ ಆಗಮನ ಆಗಿದೆ ರುಕ್ಮಿಣಿ ಗೃಹದಲ್ಲಿ ನಾರದರು ಇಳಿದ ವೇಳೆ ಸರಿಯಾದ ಸೂರ್ಯೋದಯ ಕಾಲ ಪೂಜ್ಯರು ಕೂಡಬೇಕು ಪ್ರಭುಗಳು ಸ್ನಾನಗೃಹದಲ್ಲಿದ್ದಾರೆ ಎಂದು ರುಕ್ಮಿಣಿ ಆಸನವನ್ನು ತೋರಿಸಿದ್ದಾಳೆ ಪ್ರಭು ಸ್ನಾನ ಮುಗಿಸಲಿ ಎಂದವರೇ ನಾರದರು ನಿಲ್ಲದೆ ಬಾಮೆಯ ಮನೆಗೆ ಬರುತ್ತಾರೆ ಅಲ್ಲಿ ಶ್ರೀಕೃಷ್ಣ ಆಗಲೇ ಸ್ನಾನ ಮುಗಿಸಿ ತಿಲಕ ಧರಿಸಿ ಸಂಧ್ಯೆ ಮುಗಿಸಿ ಔಪಾಸನ ಮಾಡುತ್ತಿದ್ದಾನೆ ಬಾಮೆ ನೆನೆಸಿದ ಅಕ್ಕಿ ಕಾಳನ್ನು ಶ್ರೀಕೃಷ್ಣನ ಕೈಗೆ ಕೊಡುತ್ತಿದ್ದಾಳೆ ಪಕ್ಕದಲ್ಲಿ ಕುಳಿತು ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಅಗ್ನೇ ಸೃಷ್ಟಿಕರ್ತೇ ಸ್ವಾಹ ಎಂದು ಹೇಳುತ್ತಾ ಶ್ರೀಕೃಷ್ಣ ಅದರ ಒಂದು ಭಾಗವನ್ನು ಬಲಗೈ ಹಸ್ತದಿಂದ ಯಜ್ಞಪುರುಷನಿಗೆ ನೀಡುತ್ತಿದ್ದಾನೆ ನಾರದರನ್ನು ಕಂಡು ಇಷ್ಟು ಬೇಗ ದೇವಮುನಿಗಳ ಆಗಮನ ಇದೋ ಬಂದು ಬಿಟ್ಟೆ ಮಧ್ಯೆ ಹೇಳುವಂತಿಲ್ಲ ಕುಳಿತುಕೊಳ್ಳಿ ಎಂದು ನಾರದರನ್ನು ಸುಖಾಸನದಲ್ಲಿ ಕುಳ್ಳಿರಿಸಲು ಹೇಳುತ್ತಾನೆ ನಾರದರು ನೀನು ಉಪಾಸನೆ ಮುಗಿಸು ಬರುತ್ತೇನೆ ಎನ್ನುತ್ತಾ ಹೊರಟು ಕಾಳಿಂದಿಯ ಅರಮನೆಗೆ ಬರುತ್ತಾರೆ ಅಲ್ಲಿ ಶ್ರೀಕೃಷ್ಣ ಮಗನಿಗೆ ಸ್ನಾನ ಮಾಡಿಸುತ್ತಾ ಮೈ ತಿಕ್ಕುತ್ತಿದ್ದಾನೆ ನಾರದರಿಗೆ ವಿಸ್ಮಯವಾಯಿತು ಶ್ರೀಕೃಷ್ಣ ಇದೋ ಬಂದ ನಾರದರೆ ಈ ಮಗು ಇಂದು ನನ್ನ ಪತ್ನಿಗೆ ಒಗ್ಗುತ್ ಬಗ್ಗುತ್ತಿಲ್ಲ ನಾನೇ ಮಜ್ಜನ ಮಾಡಿಸ್ಬೇಕಂತೆ ಮಹಾಮುಂಡ ಕುಳ್ಳಿರಿ ಬಂದೆ ಎನ್ನುತ್ತಾನೆ ನಾರದರು ಅದು ಮುಗಿಸಿ ನೀನು ಸ್ನಾನ ಮಾಡಿ ಆಹ್ನಿಕ ಮುಗಿಸು ಬರುತ್ತೇನೆ ಎಂದವರೇ ಮಿತ್ರವಿಂದೆಯ ಮನೆಗೆ ಬರುವ ವೇಳೆಗೆ ಒಂದು ತಾಸೆ ಆಗಿದೆ ಅಲ್ಲಿ ಶ್ರೀಕೃಷ್ಣ ದೇವರ ಪೂಜೆ ಮಾಡುತ್ತಿದ್ದಾನೆ ನಾರದರಿಗೆ ಅಚ್ಚರಿಯೋ ಅಚ್ಚರಿ ಆ ಜಗತ್ಪ್ರಭು ನಿನಗೂ ಒಬ್ಬ ದೇವರುಂಟೆ ಎನ್ನುತ್ತಾರೆ ಶ್ರೀಕೃಷ್ಣ ಎಲ್ಲರಿಗೂ ಇರುವ ದೇವರು ನನಗೆ ಮಾತ್ರ ಇಲ್ಲವೇ ಇಲ್ಲವೇನಾರದ್ರೆ ಇದೇನು ಹೀಗನ್ನುತ್ತಿದ್ದೀರಿ ನಾರದ ಹೇಳಿದ ದೇವರು ಎಲ್ಲರಿಗೆ ಇದ್ದಾನೆ ಇಲ್ಲವೆಂದು ನಾನು ಹೇಳಿದೆ ಎಲ್ಲರ ಆ ದೇವರು ನೀನೇ ಅಲ್ಲವೇ ಅಂದಮೇಲೆ ಎಲ್ಲರ ದೇವರ ದೇವರಿಗೆ ಮೇಲಾದ ದೇವರುಂಟೆ ಇದು ಯಾವ ವೇದ ಅಂತ ಶ್ರೀಕೃಷ್ಣ ಹೇಳ್ತಾನೆ ನಾನೇ ದೇವರೇ ಯಾರು ಹೇಳಿದರು ಪರಿಹಾಸ್ಯ ಮಾಡುತ್ತಿಲ್ಲ ತಾನೇ ಹುಟ್ಟಿದಾಗಲೇ ಕಂಸನಿಗೆ ಅಂಜಿ ರಾತ್ರೋರಾತ್ರಿ ಊರು ಬಿಟ್ಟು ಓಡಿದವನು ಎಂಥ ದೇವರು ಯಾರಿಗೆ ದೇವರು ಇಂಥ ಪ್ರಸಂಗಗಳು ಒಂದೇ ಎರಡೇ ನಾರದ್ರೆ ಜರಾಸನ್ನ ನನ್ನನ್ನು ಪೂಜಿಸಿದನೆ ಶಿಶುಪಾಲನು ದಂತವಕ್ರ ಪೌಂಡ್ರಕ ತಾನೇ ದೇವರು ಎನ್ನಲಿಲ್ಲವೇ ಒಬ್ಬನಿಗೆ ದೇವರಾದದ್ದು ಇನ್ನೊಬ್ಬರಿಗೆ ಮೃತ್ಯು ಆಗಬಹುದು ಈಗ ಜನರ ದೇವರ ಬ ಕಲ್ಪನೆಯೇ ವಿಚಿತ್ರ ಬಹುಶಃ ಎಲ್ಲರಿಗೂ ಒಬ್ಬನೇ ಎಂಬುದು ಅಪ್ರಸ್ತುತ ಮಾತು ಅನುಭವದ್ದಲ್ಲ ಧರ್ಮರಾಜನನ್ನೇ ನೋಡಿ ಅವನಿಗೆ ರಾಜಸೀಯ ಮಾಡಬೇಕಾದಾಗ ನಾನು ಬೇಕಾಯಿತು ಅಲ್ಲಿ ಭೀಷ್ಮ ನನ್ನನ್ನು ದೇವರೆಂದೂ ಹೇಳಿದ ಸರಿಯೋ ತಪ್ಪೋ ಆಗಿರಲಿ ಒಂದೇ ತಿಂಗಳಲ್ಲಿ ನನ್ನನ್ನು ಕೇಳದೇ ಯುಧಿಷ್ಠ ಜೂಜಾಡಿ ಸೋತನಲ್ಲ ಈಗ ಹೇಳಿ ಯಾರಿಗೆ ನಾನು ದೇವರು ನಾರದ ಹೇಳ್ತಾರೆ ಅಯ್ಯ ಕಪಡ ನಾಟಕ ಸೂತ್ರಧಾರ ಈ ಮಾತು ನನ್ನನ್ನು ಮರಳು ಮಾಡಲಾರದು ಯುಧಿಷ್ಠರ ಸೋತನೋ ಧೃತರಾಷ್ಟ್ರ ಬದುಕಿದನೋ ದುರ್ಯೋಧನ ಗೆದ್ದನೋ ನಿರ್ಣಯಿಸುವವನು ನೀನೇ ಅಲ್ಲವೇ ನಿನ್ನೆ ಇಷ್ಟವಿಲ್ಲದೆಯೇ ಪಾಂಡವರು ಅಡವಿ ಸೇರಿದರೆ ಹಾಗೆ ಮಾಡಿದ್ದು ಬೇರೆಯೇ ದೇವರೇ ಏನು ಮಾತಿದು ಶ್ರೀಕೃಷ್ಣ ಹೇಳ್ತಾನೆ ದೇವರು ಭೌತಿಕ ವಸ್ತುವೋ ಭಾವನೆಯೋ ಭ್ರಾಂತಿಯೋ ಕಲ್ಪನೆಯೋ ನಾನರೆಯೇ ಜಗತ್ತು ಹಾಗೆ ವಿವಿಧ ಭ್ರಮೆಗಳಲ್ಲಿ ಮುಳುಗಿರುವುದನ್ನೇ ನೀವು ಎಲ್ಲರಿಗೂ ಒಂದೇ ದೇವರು ಎಂದಿರಿ ಆದರೆ ಇದು ಎಷ್ಟು ನಿಜ ಅವರವರ ಕಲ್ಪನೆ ಭಾವನೆಗಳ ಒಂದು ವಿಶ್ವಾಸ ಕೇಂದ್ರವೇ ಅವರವರನ್ನು ನಡೆಸುತ್ತದೆ ಅಲ್ಲೆಲ್ಲ ನಾನಿದ್ದೇನೆ ದೇವರು ಇದ್ದಾನೆಂಬುದು ಒಂದು ಕಲ್ಪನೆಯಂತೆ ಹಾಗೆ ಇದ್ದಾನೆನ್ನುತ್ತಾರೆ ಇಲ್ಲವೆಂಬುವರು ಬೇರೊಂದು ಕಲ್ಪನೆಯಂತೆ ಇಲ್ಲವೆನ್ನುತ್ತಾರೆ ಇದೇ ಇಲ್ಲ ಎಂಬ ಎರಡೂ ಆಕಾರ ವಿಕಾರಗಳಲ್ಲೂ ಒಬ್ಬನೇ ದೇವರು ಇರಲು ಹೇಗೆ ಶಕ್ಯ ಅದು ವಿರೋಧಾಭಾಸವೇ ನಾನು ಎಂದು ಬೇರೆ ಹೇಳುತ್ತಿದ್ದೀರಿ ಏನಿದು ನಾರದ ಹೇಳ್ತಾರೆ ಪರಮಪುರುಷ ಯಾರು ವಾದ ಮಾಡಿ ನಿನ್ನನ್ನು ಜಯಿಸಬಲ್ಲರು ನಾನು ತಾರ್ಕಿಕನಲ್ಲ ನನ್ನನ್ನು ಬಳಸಿ ಬಳಲಿಸಬೇಡ ನನ್ನ ಶ್ರದ್ಧೆ ಈ ಗೊಂದಲದಾಚೆಯ ಅಚಲ ವಿಶ್ವಾಸ ಮೂಲದ್ದು ಅದನ್ನೇ ನಾನು ಭೂಮ ವಿದ್ಯೆಯಲ್ಲಿ ಸನತ್ ಕುಮಾರರಿಂದ ಅರಿತುಕೊಂಡದ್ದು ಎಲ್ಲ ರೂಪ ಆಕಾರ ಭಾವನೆ ಕಲ್ಪನೆಗಳು ನಿನ್ನಲ್ಲೇ ಹುಟ್ಟಿಬರುತ್ತವೆ ನಿನ್ನಲ್ಲೇ ಸೇರುತ್ತವೆ ಆಗ ಆಕಾರ ವಿಕಾರಗಳಿಗೆ ಭೇದವಿಲ್ಲ ದುರ್ಯೋಧನ ಈಗ ಮೇಲಿರುವುದೋ ಯುದಿಷ್ಠ ಈಗ ಅಡಬೆಲ್ಲಿರುವುದೋ ನಿನ್ನ ಅವಿಚಾಲ್ಯ ಸಂಕಲ್ಪದಿಂದಲೇ ಈ ವಿಚಾರದ ಚರ್ಚೆಗೆ ನಾನು ಬರಲಿಲ್ಲ ಎಲ್ಲಿ ನಿನ್ನ ಆರಾಧ್ಯ ದೇವರ ಮೂರ್ತಿಯನ್ನು ನಾನು ನೋಡಬಹುದೇ ಶ್ರೀಕೃಷ್ಣ ಹೇಳ್ತಾನೆ ಅದರಿಂದ ನಿಮ್ಮ ನಂಬಿಕೆ ಭಂಗ ಬರದಂತಾದರೆ ನೋಡಬಹುದು ಯಾರಾದರೂ ಈಗ ಶ್ರೀಕೃಷ್ಣನನ್ನು ಒಳಹಜಾರಕ್ಕೆ ಅಲ್ಲಿ ದೇವರ ಮನೆಗೆ ಹಿಂಬಾಲಿಸುತ್ತಾರೆ ಅಲ್ಲಿ ವಿಶಾಲ ಭವ್ಯವಾದ ಕೊಠಡಿಯೊಂದು ಅದ್ಭುತ ಕೆತ್ತನೆಯ ಕೆಲಸದಿಂದ ಮರತ ಚೌಕಟ್ಟಿನ ರುಚಿರ ಬಾಗಿಲು ತೆರೆದಿದೆ ಚೌಕಟ್ಟಿನಲ್ಲಿ ದಶಾವತಾರ ಕೆತ್ತನೆ ಮೇಲ್ಭಾಗದಲ್ಲಿ ಪದ್ಮಹಸ್ತಿಯಾದ ಲಕ್ಷ್ಮೀದೇವಿಗೆ ಎಡಬಲಗಳಲ್ಲಿ ಗಜೇಂದ್ರರ ಸೊಂಡಿಲಿನಿಂದ ಬಂಗಾರ ಕಲಶಗಳಲ್ಲಿ ಅಮೃತಾಭಿಷೇಕದ ಚಿತ್ರ ಒಳಗಡೆ ವೇದಿಕೆ ನಾಲ್ಕೆಂಟು ರತ್ನದೀಪಗಳು ಮೆಟ್ಟಿಲುಗಳ ಮೇಲೆ ಕ್ರಮದಲ್ಲಿರುತ್ತಾ ಮನ್ನಮಿತ ಬೆಳಕನ್ನು ಚೆಲ್ಲುತ್ತಿವೆ ವೇದಿಕೆಯ ಮೇಲೆ ಎತ್ತರದ ಚತುರ್ಭುಜ ವಿಷ್ಣುಮೂರ್ತಿ ತುಂಬ ಚೆಲುವ ಮೂರ್ತಿ ಅತ್ತಿತ್ತ ಶ್ರೀದೇವಿ ಭೂದೇವಿಯರು ಕೆಳಗೆ ಬಂಗಾರದ ಭರಣಿಗಳು ಬೇರೆ ಬೇರೆ ಗಾತ್ರ ಕೆತ್ತನೆ ವಿನ್ಯಾಸಗಳನ್ನು ಮೂಡಿವೆ ಒಂದತ್ತ ಗಂಗೋದಕ ಕಲಶ ಇನ್ನೊಂದೆಡೆ ದೊಡ್ಡ ಗಂಟೆ ಕೆಳಗೆ ಹೂವಿಗೆ ಹಣ್ಣಿಗೆ ತಾಂಬೂಲ ಪರಿಮಳ ಪರಿಕರ ದ್ರವ್ಯಗಳ ತಟ್ಟೆಗಳು ಪೂಜಾ ಪಾತ್ರೆಗಳು ನೆಲವೆಲ್ಲ ಹೊಳೆ ಹೊಳೆಯುತ್ತಾ ಮೇಲಿನ ಮೂರ್ತಿ ಮತ್ತಿತರ ಪೂಜಾ ಸಾಮಗ್ರಿಗಳನ್ನು ಪ್ರತಿಬಿಂಬಿಸುತ್ತವೆ ಆ ಮೂರ್ತಿಯ ಚೆಲುವ ಮುಖ ಶ್ರೀಕೃಷ್ಣನದನ್ನೇ ಹೋಲುತ್ತದೆ ನಾರದರು ವಿಸ್ಮಿತರಾಗಿ ಹೀಗನ್ನುತ್ತಾರೆ ಏನೆಯ ಈ ಮೂರ್ತಿಯನ್ನು ನಾನು ನೋಡಿರಲೇ ಇಲ್ಲ ಇದು ನಿನ್ನ ಉಪಾಸ್ಯ ಮೂರ್ತಿಯೋ ಎಂಥ ಚೆಲುವ ನಿನಗೆ ಹೇಗೆ ಬಂತು ಪೂರ್ವಕರಿಂದಲೋ ಬೇರೊಂದು ಕಡೆಯಿಂದಲೋ ತಿಳಿಯಬಹುದೇ ಶ್ರೀಕೃಷ್ಣ ಹೇಳ್ತಾನೆ ಇದರಲ್ಲಿ ರಹಸ್ಯವೇನೂ ಇಲ್ಲ ಪೂಜ್ಯರೇ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಎಂಬ ಸೂರ್ಯವಂಶದ ದೊರೆ ಇದ್ದ ಕೇಳಿದ್ದೀರಲ್ಲ ರಾಮಾಯಣದಲ್ಲಿ ಅವನು ಪೂಜಿಸುತ್ತಿದ್ದ ಮೂರ್ತಿ ಇದು ಎನ್ನುತ್ತಾರೆ ಅವನು ಮೊದಲು ಪೂಜಿಸುತ್ತಿದ್ದ ಕುಲದೇವತಾ ಮೂರ್ತಿಯನ್ನು ವಿಭೀಷಣ ಕೊಂಡೊಯ್ದದ್ದು ತಿಳಿದಿದೆಯಲ್ಲ ಅಲ್ಲ ಆಮೇಲೆ ಬ್ರಹ್ಮದೇವ ತಾನಿಟ್ಟುಕೊಂಡಿದ್ದ ಈ ಮೂರ್ತಿಯನ್ನು ಶ್ರೀರಾಮಚಂದ್ರನಿಗೆ ಕೊಟ್ಟ ಶ್ರೀರಾಮನ ನಂತರ ಕುಶನಿಗೆ ಬಂತ ಇದು ಇದು ವಂಶದಿಂದ ಯುಗ ಮುಗಿದ ಮೇಲೆ ಹೇಗೋ ಯದುವಂಶಕ್ಕೆ ವಂಶಕ್ಕೆ ಬಳುವಳೆಯಾಗಿ ಬಂದು ಪೂರ್ವಜರೆಲ್ಲ ಪೂಜಿಸಿ ನನ್ನವರೆಗೆ ಬಂದಿದೆ ಇದು ಮುಂದೆ ಎಲ್ಲಿ ಹೋದಿತೋ ಕಾಣೆ ಬರಲಿರುವುದು ಪರಮನಾಸ್ತಿಕ ಕಲಿಯುಗ ಯಾರಾದರೂ ಹೇಳ್ತಾರೆ ಶಾಂತಂ ಪಾಪಂ ಶ್ರೀಕೃಷ್ಣ ಭಗವಾನ್ ನಿನ್ನ ವಂಶದವರೇ ಅಲ್ಲೂ ಪೂಜಿಸಬಾರದೇಕೆ ಏನು ಆತಂಕ ಬೇರೇನು ವಿಚಾರ ಶ್ರೀಕೃಷ್ಣ ಹೇಳ್ತಾನೆ ಅಣ್ಣನಿಗೆ ವಿಹಾರದಲ್ಲಿಯೇ ಆಸೆ ಕುತೂಹಲ ಪೂಜೆ ಎಲ್ಲವನ್ನೂ ಕಳೆದ ಜನ್ಮದಲ್ಲಿಯೇ ಮುಗಿಸಿಬಿಟ್ಟಿದ್ದೇನೆಂದು ಲಘುವಾಗಿ ಮಾತನಾಡುತ್ತಾನೆ ಯದು ಸಂತತಿ ಕುರು ಸಂತತಿಯಂತೆ ಎತ್ತಲೂ ಯುದ್ಧ ಕ್ಲೇಶ ಶತ್ರುಗಳ ನಡುವೆ ಸಿಕ್ಕಿಕೊಳ್ಳುತ್ತಿದೆ ಯುವ ಪೀಳಿಗೆಯವರ ದಾರಿ ಸರಿಯಾಗಿಲ್ಲ ಎನಿಸುತ್ತದೆ ಒಂದು ಯುಗವೇ ಬೇರೆ ಆಗುವಾಗ ಆಚಾರ ವಿಚಾರ ಜೀವನ ಕ್ರಮ ಎಲ್ಲವೂ ಬದಲಾದಿತ್ತು ಆಗ ಯಾರು ಈ ಪೂಜೆ ಬಯಸ್ತಾರೋ ಹೇ ಕಾಣೆ ನಾರದ್ರೆ ಹೇಳ್ತಾರೆ ಏನೋ ನಿರ್ಧಾರಕ್ಕೆ ನೀನು ಬಂದಿರುವಂತಿದೆ ನಾನು ತಿಳಿಯುವುದರಿಂದ ಲೋಕಕ್ಕೆ ಇಲ್ಲವಾದರೆ ಹೇಳಬೇಕೆನಿಸಿದರೆ ಹೇಳು ಶ್ರೀಕೃಷ್ಣ ಹೇಳ್ತಾನೆ ಈ ಲೋಕದಲ್ಲಿ ನನಗೆ ಹಿಡಿಸಿದ ಸುಂದರ ಪ್ರಕೃತಿ ತಾಣಗಳಲ್ಲಿ ಎರಡು ಎಂದೂ ನನ್ನ ಸ್ಮರಣೆಗೆ ಬರುತ್ತವೆ ಒಂದು ಉತ್ತರ ಹಿಮಾಲಯದ ವಿಶಾಲ ಭದ್ರಕಾಶ್ರಮ ವ್ಯಾಸರ ತಪೋಭೂಮಿ ಇನ್ನೊಂದು ಸಹ ಸಹ್ಯಾದ್ರಿ ಅಂಚಿನ ಒಂದು ಪುಟ್ಟ ಪರ್ವತ ಶಿಖರ ಅದನ್ನು ಯಾದವಾದ್ರಿ ಎಂದು ಕರೆಯುತ್ತಾರೆ ನಮ್ಮ ಪೂರ್ವಜ ಯದುರಾಜ ಅಲ್ಲಿ ಕೆಲವು ದಿನ ನೆಲೆಸಿದ್ದನಂತೆ ಯಯಾತಿ ಶಾಪದಿಂದ ರಾಜ್ಯಭ್ರಷ್ಟನಾಗ ಅಲೆಯುತ್ತಿದ್ದವನಿಗೆ ಮನಕ್ಕೆ ನೆಮ್ಮದಿ ಇತ್ತ ತಾಣ ಅದು ನೆಲೆಗೆಟ್ಟ ಅರಸುಗಳಿಗೆ ನೆಲೆಯುವ ರಮಣೀಯ ತಪೋಭೂಮಿ ಅದು ಅದನ್ನು ದಕ್ಷಿಣ ಬದ್ರಿ ಎಂದು ಕರೆಯುತ್ತಾರೆ ಅಲ್ಲಿ ಈ ಮೂರ್ತಿಯನ್ನು ನಾನು ರಾಮನು ನಮ್ಮ ಕಾಲ ಮುಗಿಯುತ್ತಾ ಬಂದಂತೆ ಇಟ್ಟು ಬರುವುದು ಎಂದುಕೊಂಡಿದ್ದೇವೆ ಆಯುಷ್ಯ ಉಳಿದರೆ ಆಮೇಲೆ ನಾನೇ ಹೋಗಿ ಬದರಿಕಾಶ್ರಮದಲ್ಲಿ ನೆಲೆಸುತ್ತಾ ಈ ಯುದ್ಧ ಈ ಮಾತ್ಸರ್ಯದ ದೊರೆಗಳ ಅವಂತರ ಈ ಅಶಾಂತಿ ಎಲ್ಲವನ್ನು ಮರೆಯಲು ಒಳ್ಳೆಯ ಕ್ಷೇತ್ರ ಎಂದುಕೊಂಡಿದ್ದೇನೆ ಇದೇ ನನ್ನ ನಿರ್ಧಾರ ನಾರದರು ಆಕಸ್ಮಿಕವಾಗಿ ಎಂಬಂತೆ ನಾರದರ ಉತ್ರಿಯದ ಅಂಚು ವೀಣೆಗೆ ತಾಗಿ ಮೇಲೆ ಬಿದ್ದು ಆ ವೀಣೆ ಒಂದು ಮಧುರ ಆದರೂ ನೋವಿನ ಪ್ರತೀಕವೆಂಬಂತೆ ಶ್ರುತಿ ಜಾಲವನ್ನು ಎಬ್ಬಿಸುತ್ತದೆ ಆ ನೀರವದಲ್ಲಿಯೂ ಒಂದು ನಾದ ಲಹರಿಯನ್ನು ಎಬ್ಬಿಸುತ್ತದೆ ನಾರದ್ರು ಹೇಳ್ತಾರೆ ಶ್ರೀಕೃಷ್ಣ ನಿನ್ನ ಸಂಕಲ್ಪದ ದಿಕ್ಕು ಅದರ ಅಂಚು ತಿಳಿಯಲು ಆರಂಭಿಸಿದೆ ಅಂತೂ ಯುಗ ಮುಗಿದ ಮಾತು ಬಂತು ನಿನ್ನ ಬಾಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನನ್ನ ಬಾಯಲ್ಲಿ ಎನ್ನಬೇಡಿ ಇಂದಿನ ಕ್ಷತ್ರಿಯ ಕೈಯಲ್ಲಿ ಕೈದುಗಳಲ್ಲಿ ಕ್ಷತ್ರಿಯ ಎನಿಸಿದವರ ಪಗ್ಗಡೆ ದಾಳಗಳಲ್ಲಿ ಅವರ ಕುಹಕ ತುಂಬಿದ ಕೊಳಕು ಬುದ್ಧಿಗಳಲ್ಲಿ ಎನ್ನಿರಿ ನಾಟಕ ಮುಗಿದಾಗ ಬರೀ ಪರದೆ ಇಳಿಸುವುದು ಸೂತ್ರಧಾರನ ಕೆಲಸವಾದರೂ ನಾಟಕ ಮುಗಿಸುವುದು ಅವನಲ್ಲ ಅಲ್ಲವೇ ಪಾತ್ರಧಾರಿಗಳು ಪಾತ್ರಗಳು ಆಡಿ ಕುಣಿದು ಕುಪ್ಪಳಿಸಿ ದಣಿದು ರಂಗಭೂಮಿ ಬಿಟ್ಟು ಹೋಗಲಿಸಲವೇ ತೆರೆ ಬೀಳೋದು ಪಾತ್ರಧಾರರ ನಿರ್ಣಯ ಇಲ್ಲಿ ಮುಖ್ಯ ಸೂತ್ರಧಾರನದ್ದಲ್ಲ ನಾರದ್ರೆ ಹೇಳ್ತಾರೆ ದೊರೆಯೇ ಸೂತ್ರಧಾರ ಬರೆಯದ ನಾಟಕವನ್ನು ಪಾತ್ರಧಾರ ಆಡಿಯಾನೆ ಇವನಲ್ಲವೇ ನಿಜವಾಗಿ ನಾಟಕ ಮುಗಿಸುವವನು ಶ್ರೀಕೃಷ್ಣ ಹೇಳ್ತಾನೆ ನಾರದ್ರೆ ನೀವು ಹೇಳುವುದು ಕ್ರಮಬದ್ಧ ನಾಟಕದ ಬಗ್ಗೆ ನಾನು ಹೇಳುವುದು ಅಕ್ರಮ ನಾಟಕದ ಬಗ್ಗೆ ಈ ಮಾತುಗಳ ಅರ್ಥಗರ್ಭವನ್ನು ಕುರಿತು ನಾರದರು ಚಿಂತಿಸುತ್ತಾ ನಾರಾಯಣ ನಾರಾಯಣ ಎನ್ನುತ್ತಾ ಆಮೇಲೆ ಕೇಶವ ಆ ಭರಣಿಗಳಲ್ಲಿರುವ ಸಾಲಿಗ್ರಾಮಗಳನ್ನು ನಾನು ನೋಡಬಹುದೇ ಆ ದೊಡ್ಡ ಭರಣಿಯಲ್ಲಿ ಏನಿದೆ ಶ್ರೀಕೃಷ್ಣ ಅವಶ್ಯವಾಗಿ ನೋಡಿ ಬೈಯಬೇಡಿ ಎನ್ನುತ್ತಾ ಭರಣಿಯ ಮುಚ್ಚಳ ತೆರೆಯುತ್ತಾನೆ ವಿಚಿತ್ರ ಪರಿಮಳವೊಂದು ಅದರಿಂದ ಹೊರಬಿಸುತ್ತದೆ ನಾರದರಿಗೆ ಅಲ್ಲಿ ಯಾವ ಸಾಲಗ್ರಾಮವೋ ಪೂಜಾರ್ಹ ವಸ್ತು ವಿಶೇಷವೂ ಕಾಣುವುದಿಲ್ಲ ಹತ್ತಿರ ಮುಖವಿಟ್ಟು ನೋಡಿದಾಗ ಹುಡಿಮಣ್ಣು ಬರೀ ಹುಡಿಮಣ್ಣು ಕಾಣುತ್ತದೆ ನಾರದ ಏನೆಯ ಪ್ರಭು ಈ ವಿಳಾಸವನ್ನು ನೀನೇ ವಿವರಿಸಬೇಕು ಶ್ರೀಕೃಷ್ಣ ಹೇಳ್ತಾನೆ ವಿಳಾಸ ಎಂದದ್ದೇ ಸರಿ ಇದು ನನ್ನ ಸರ್ವಸ್ವ ನಾರದ್ರೆ ಲೋಕದಲ್ಲಿ ಹೆಂಡತಿ ಮಕ್ಕಳು ಆಸ್ತಿ ಬಂಧು ಬಳಗ ಭಾವನೆ ವಿಚಾರಗಳಿಗಿಂತ ಮಿಗಿಲಾಗಿ ಇವೆಲ್ಲವನ್ನು ಬಿಟ್ಟು ನನ್ನನ್ನೇ ಸದಾ ಪ್ರೀತಿಸುವ ಒಂದು ವಿಲಕ್ಷಣ ವರ್ಗದ ನನ್ನ ಪ್ರೇಮಿಗಳಿದ್ದಾರೆ ಸದಾ ಕಾಲದಲ್ಲಿ ನೀವೂ ಬಲ್ಲಿರಿ ಜನ್ಮ ಜನ್ಮಗಳಲ್ಲಿ ನಾನು ಇಳಿದು ಬರುತ್ತಾ ಅಂಥ ಪ್ರೇಮಿಗಳ ಪಾದದುಳಿಯ ಒಂದೊಂದು ಕಣವನ್ನು ಇಲ್ಲಿ ಶೇಖರಿಸಿದ್ದೇನೆ ಅಲ್ಲಿ ಇಲ್ಲಿ ಅಂಬರೀಷನ ಇದೆ ಇಲ್ಲಿ ಧ್ರುವನದ್ದು ಇಲ್ಲಿ ರಂತಿದೇವನದ್ದು ಇದು ಋಷಭದೇವನದ್ದು ಇದು ಹನುಮಂತನದ್ದು ಇದು ವಿಭೀಷಣದ್ದು ಇದು ಬಲಿಯದ್ದು ಹೇಳುತ್ತಾ ಅದೇ ಭರಣಿಯಲ್ಲಿ ಬೆರಳಿಟ್ಟು ತೋರಿಸ್ತಾ ಹೋಗ್ತಾನೆ ಕೃಷ್ಣ ನಾರದರು ಕಣ್ಣೀರು ಹತ್ತ ಪ್ರಭು ನಿನ್ನ ಭಕ್ತರು ನಿನಗೂ ಉಪಾಸ್ಯರೆ ಒಂದೊಂದು ಧೂಳಿನ ಕಣವೂ ನಿನಗೆ ಪರಿಚಿತವೆಂಬಂತೆ ತೋರಿಸಿದೆಯಲ್ಲ ಶ್ರೀಕೃಷ್ಣ ಹೇಳ್ತಾನೆ ಇದು ದುರ್ವಾಸರದು ಇದು ಮಾರ್ಕಾಂಡೇಯನದು ಇದು ರುಕ್ಮಾಂಗದನದು ಇದು ಪುಂಡರೀಕನದ್ದು ಇದು ನಿಮ್ಮದು ನಾರದರು ಬೆಚ್ಚಿ ಬೀಳ್ತಾ ಶಾಂತಂ ಪಾಪಂ ಇದು ಮಾತ್ರ ವಿಳಂಬನೆ ಶ್ರೀಕೃಷ್ಣ ಈ ಅಪಚಾರ ಮಾಡಬೇಡ ನನ್ನನ್ನು ಏಕೆ ದಂಡಿಸುವೆ ಏನು ತಪ್ಪು ಮಾಡಿದೆ ನಾನು ಶ್ರೀಕೃಷ್ಣ ಹೇಳ್ತಾನೆ ನೀವು ಒಂದು ಸಂಸಾರಸ್ಥ ಕುಟುಂಬ ಆಗಿ ನನ್ನನ್ನು ಮರೆತಿದ್ದರೆ ನಾನು ನಿಮ್ಮನ್ನು ಬಿಡುತ್ತಿದ್ದೆ ನಾರದರು ಹೇಳ್ತಾರೆ ಬೇರೆ ಡಬ್ಬೆಗಳಲ್ಲಿ ಏನು ಕೃಷ್ಣ ಹೇಳ್ತಾನೆ ಅಲ್ಲೂ ಇದೆ ಕೆಲವು ಪೂರ್ತಿ ತುಂಬಿಲ್ಲ ಗೋಕುಲದ ಗೋಪಿಯರ ಪಾದ ಹೋಗಿ ತರಬೇಕು ದ್ರೌಪದಿಯ ಪಾದ ತರಬೇಕು ಇನ್ನೂ ಹಲವರಿದ್ದಾರೆ ಅಕ್ರೂರ ಉದ್ದವ ಹೀಗೆ ನಾರದರು ಆನಂದ ಬಾಷ್ಪ ಸುರಿಸ್ತಾ ಎಲ್ಲರ ದೇವರ ದೇವ ನೀನೇ ಎನ್ನುವುದು ಈಗ ಏಕೆ ಎಂಬ ಮರ್ಮ ತಿಳಿಯಿತು ನಿನ್ನವರನ್ನು ನೀನು ಬಿಟ್ಟಿರಲಾರದ ಈ ದಿವಿಯ ವ್ಯಾಮೋಹ ನಿನಗೂ ಉಸಿರು ನಿನ್ನವರಿಗೂ ಉಸಿರು ಪ್ರಭು ಧನ್ಯನಾದೆ ಈ ಸಂಕಲ್ಪ ಹಾಗೇ ನಿತ್ಯವಾಗಿರಲಿ ಶ್ರೀಕೃಷ್ಣ ಹೇಳ್ತಾನೆ ನಾರದ್ರೆ ಭೋಜನ ಮಾಡಿಕೊಂಡು ಹೋಗಿ ಅದು ನನ್ನ ಪೂಜೆಯಲ್ಲೇ ಎಂದು ಸೇರಲಿ ಸಂಜೆ ತನಕ ನಾರದರು ಶ್ರೀಕೃಷ್ಣ ಪತ್ನಿಯರ ಇತರರ ಅನೇಕ ಅರಮನೆಗಳಲ್ಲೂ ಹೊಕ್ಕು ಇದೇ ವಿಸ್ಮಯವನ್ನು ಕಂಡು ಕಂಡು ಬಂದಿದ್ದಾರೆ ಎಲ್ಲೆಲ್ಲೂ ಶ್ರೀಕೃಷ್ಣ ಒಂದೆಡೆ ವೀಳ್ಯ ಮೆಲ್ಲುತ್ತಾ ಪತ್ನಿಯೊಡನೆ ಉಯ್ಯಾಲಿಯಲ್ಲಿದ್ದಾನೆ ಮತ್ತೊಂದೆಡೆ ಎಲಕ್ರೀಡೆ ಆಡುತ್ತಿದ್ದಾನೆ ಇನ್ನೊಂದೆಡೆ ಮಕ್ಕಳನ್ನು ಆಡಿಸುತ್ತಿದ್ದಾನೆ ಇಗೋ ಇಲ್ಲಿ ಹೆಂಡತಿಗೆ ಪುರಾಣದ ಕಥೆ ಹೇಳುತ್ತಿದ್ದಾನೆ ಇಲ್ಲಿ ಅತಿಥಿ ಸತ್ಕಾರ ಮಾಡುತ್ತಿದ್ದಾನೆ ಇಲ್ಲಿ ಪಗಡೆ ಆಡುತ್ತಿದ್ದಾನೆ ಎಲ್ಲೆಲ್ಲೂ ಅವನದ್ದೇ ಸಂಸಾರ ಅ ತಗೋ ಸೇವೆ ಇತ್ತಗೋ ದಾನ ಇಲ್ಲಿ ಅಗ್ನಿಹೋತ್ರ ಇಲ್ಲಿ ಆಯುಧ ಪರೀಕ್ಷೆ ಹೀಗೆ ಹೀಗೆ ಭಗವಂತ ತನ್ನ ವಿಚಿತ್ರವಾದ ವಿಶ್ವರೂಪವನ್ನು ನಾರದರಿಗೆ ತೋರಿಸ್ತಾನೆ ಎಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರ್ತಾ ಶ್ರೀಕೃಷ್ಣ ಅರ್ಪಣೆ ವಸ್ತು ಶ್ರೀಕೃಷ್ಣ ಮಹ ಶ್ರೀ ಗುರುಭ್ಯೋ ನಮಃ ಭಾಗವತದಲ್ಲಿ ಒಂದು ಗೀತೆ ಬರ್ತದೆ ಅದು ಉದ್ದವ ಗೀತೆ ಅದರಲ್ಲಿ ಯದು ಚಕ್ರವರ್ತಿ ಒಬ್ಬ ಅವಧೂತನನ್ನು ನೋಡ್ತಾನೆ ಆ ಅವಧೂತ ಆನಂದವಾಗಿ ತಿರುಗ್ತಾಯಿರ್ತಾನೆ ಒಂದು ಕವಿಪನ ಬಿಟ್ಟರೆ ಬೇರೆ ಆಸ್ತಿ ಅಂತ ಅವನದ್ದು ಏನೂ ಇಲ್ಲ ಅದರಲ್ಲಿ ಸಂತೋಷನ ಸುಖಮಯವಾದ ಜೀವನ ನಡೆಸ್ಕೊಂಡಿರ್ತಾನೆ ಯಾವುದರಲ್ಲಿಯೂ ತನ್ನನ್ನು ತೊಡಗಿಸ್ಕೊಳ್ಳೋದಿಲ್ಲ ಅವಾಗ ಈ ಯದು ಚಕ್ರವರ್ತಿಗೆ ಆಶ್ಚರ್ಯ ಆಗ್ತದೆ ನಮಗೆ ಸುಖ ಸಂಪತ್ತು ಇದೆ ಬೇಕಾದ ಅಧಿಕಾರ ಇದೆ ಇದೆಲ್ಲ ಇದ್ದರೂ ಕೂಡ ನಾವು ಸಮಸ್ಯೆ ಸುಳಿಯಲ್ಲಿ ಇದ್ದೇವೆ ಇದಕ್ಕೆ ಈ ಅವಧೂತನನ್ನು ಕೇಳಿ ತಿಳ್ಕೊಳ್ಬೇಕು ಇದರ ರಹಸ್ಯ ಎಂಥದ್ದು ಅಂತ ಈ ರೀತಿ ಆರಾಮವಾಗಿ ಯಾವುದೇ ಚಿಂತೆಯಲ್ಲಿ ಬದುಕೋದಕ್ಕೆ ಏನು ಅದರ ಆ ಗುಟ್ಟಿ ಏನು ಒಳಗುಟ್ಟಿ ಏನು ಅಂತ ತಿಳ್ಕೊಳ್ಬೇಕು ಅಂತ ಅವ ಅವಧೂತನ ಕರೆದು ಕೇಳ್ತಾನೆ ಅವಧೂತ ಹೇಳ್ತಾನೆ ನನಗೆ ನಿಮ್ಮ ಹಾಗೆ ನಾನು ಪಾಠ ಕಲಿತದಲ್ಲ ಪ್ರಾಪಂಚಿಕ ದೂರುಗಳು ಅವ್ರಿಗೆ ಅವರಿಗೂ ಬೇಕಾದಷ್ಟು ಕಷ್ಟ ನೋವುಗಳು ದುಃಖಗಳು ಇರ್ತವೆ ನಾನು ಪ್ರಕೃತಿಯಿಂದ ಪಾಠ ಕಲಿತೆ ಅಂತ ಹೇಳ್ತಾನೆ ಆ ಪಾಠಗಳಲ್ಲಿ ಇವತ್ತು ಒಂದು ಪಾಠವನ್ನು ನಾವು ನೋಡುವ ಅವನು ಒಂದು ಪಾರಿವಾಳವನ್ನು ಅದನ್ನು ನೋಡಿ ಪಾಠ ಕಲಿತೆ ಒಂದು ಗಂಡು ಪಾರಿವಾಳ ಇತ್ತು ಅದು ತನ್ನ ಪ್ರೇಯಸಿಯೊಟ್ಟಿಗೆ ಒಂದು ಮರಿ ಕೂಡ ಇತ್ತು ಅದಕ್ಕೆ ತನ್ನ ಹೆಂಡತಿಯೊಟ್ಟಿಗೆ ಆರಾಮವಾಗಿ ಬದುಕೊಂಡಿತ್ತು ಅದು ಒಂದು ದಿವಸ ಆಹಾರ ತರಲಿಕ್ಕೆ ಅಂತೇಳಿ ಹೊರಗೆ ಹೋಯಿತು ಹೊರಗೆ ಹೋದಾಗ ಮನುಷ್ಯನ ಬುದ್ಧಿ ಗೊತ್ತಲ್ಲ ನಿಮಗೆ ಯಾರೂ ಕೂಡ ಸುಖದಲ್ಲಿ ಬಿಡೋದಿಲ್ಲ ಅವನು ತನಗೆ ಆಹಾರಕ್ಕೋಸ್ಕರ ಅಂಥೇಳಿ ಕಾಡಿಗೆ ಬರ್ತಾನೆ ಬಲೆ ಬೀಸ್ತಾನೆ ಬಲೆ ಬೀಸಿದಾಗ ಈ ಹೆಣ್ಣು ಪಾರಿವಾಳ ಮತ್ತು ಮರಿ ಆ ಬಲೆಯಲ್ಲಿ ಸಿಕ್ಕಾಕೊಂಡು ಬಿಡ್ತದೆ ಅವಾಗ ಈ ಗಂಡು ಆಹಾರ ಹಿಡ್ಕೊಂಡು ಗಂಡು ಪಾರಿವಾಳ ಆಹಾರ ಹಿಡ್ಕೊಂಡು ಬರುವಾಗ ನೋಡ್ತಾ ನೋಡ್ತಾ ಉಂಟು ಅಯ್ಯೋ ತನ್ನ ಹೆಣ್ಣು ಪಾರಿವಾಳ ಮತ್ತು ಮರಿ ಇಬ್ಬರೂ ಕೂಡ ಬಲೆಯಲ್ಲಿ ಸಿಕ್ಕಿಬಿದ್ದಾರಲ್ಲ ಅಂಥೇಳಿ ಅತ ಅತ್ಯಂತ ಚಡಪಡಿಸಿತು ದುಃಖಕ್ಕೊಳಗಾಯಿತು ದುಃಖಗಳ ಅಯ್ಯೋ ಇವರನ್ನು ಕಳ್ಕೊಂಡು ನಾನು ಬದುಕಿ ಏನು ಪ್ರಯೋಜನ ಅಂತ ಹೇಳಿ ತಾನು ಕೂಡ ಹೋಗಿ ಆ ಬಲೆಯಲ್ಲಿ ಬಿತ್ತು ಇದನ್ನು ನೋಡಿ ಈ ಅವಧೂತ ಕಲ್ತ್ಕೊಂಡ ಓಹೋ ಇದು ಸಂಸಾರ ಅಂಥೇಳಿರೋ ದೊಡ್ಡ ಬಲೆ ಈ ಬಲೆಯೊಳಗೆ ನಾನು ಬಿಡಬಾರ್ದು ಹೇಗೆ ಇದು ಬಲೆಯಲ್ಲಿ ಸಂಸಾರ ಅಂತ ಹೇಳಿದರೆ ಬಲೆ ಹಾಗೆ ಬಲೆಯಲ್ಲಿ ಜಾಣತದಿಂದ ಹೇಗಿರುವುದು ಅಂತ ಹೇಳೋದು ಒಂದು ವಿಷಯ ಅಥವಾ ಬಲೆಯ ಸಂಪರ್ಕಕ್ಕೆ ಬಾರದೇ ಇರೋದು ಇನ್ನೊಂದು ವಿಷಯ ಅಂದರೆ ಇಲ್ಲಿ ಇದು ಈ ಪಾರಿವಾಳ ತನ್ನ ಹೆಣ್ಣು ಮತ್ತು ಮರಿಯನ್ನು ಕರ್ ಕಳ್ಕೊಂಡು ತಾನು ಕೂಡ ಬಿದ್ದು ಬಿಡ್ತಲ್ಲಪ್ಪ ತಾನೇ ಹೋಗಿ ಬಲೆಯೊಳಗೆ ಸಿಕ್ಕೊಳ್ತಲ್ಲ ಇದು ಅತ್ಯಂತ ವಿಧಿ ಬೀಸಿದ ಬಲೆ ಅತ್ಯಂತ ದೊಡ್ಡ ಮೋಹಕ ಬಲೆ ಇದಕ್ಕೆ ನಾನು ಒಳಗೆ ಅಂತ ಅಂಥೇಳಿ ದೂರ ನಿಂತುಬಿಟ್ಟೆ ಅಂತಾನೆ ಅಂದರೆ ಇವನು ಜೀವನವನ್ನು ನೋಡುವುದಲ್ಲ ಗಮನಿಸುವುದು ಪ್ರತಿಯೊಂದು ವಿಷಯವನ್ನು ತನ್ನ ಜೀವನದಲ್ಲಿ ಬರುವಂಥ ವಿಷಯವನ್ನು ಗಮನಿಸಿ ಅದರಿಂದ ಅವನು ಪಾಠ ಕಲಿತಾನೆ ಅಂದರೆ ಈ ಬಲೆ ಸಂಸಾರ ಅಂತ ಹೇಳಿದರೆ ದೊಡ್ಡ ಬಲೆ ಅದಕ್ಕೆ ತಾನು ಬಿಡಬಾರ್ದು ಅಂದರೆ ಅಟ್ಯಾಚ್ಮೆಂಟ್ ಸಂಸಾರ ಅಂತ ಹೇಳಿದರೆ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ನಿಂದ ಏನಾಗ್ತದೆ ತನ್ನವರು ತಾನು ನನ್ನದು ಇದೆಲ್ಲ ಬರ್ತದೆ ಇದೆಲ್ಲ ಬಂದಾಗ ದುಃಖಕ್ಕೆ ಕಾರಣ ಆಗ್ತದೆ ಹಾಗಿದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು ಅಲ್ಲಲ್ಲ ಅಲ್ಲ ಅಟ್ಯಾಚ್ಮೆಂಟ್ ಬೇಕು ಪ್ರೀತಿ ಮಾಡಲೇಬೇಕು ನಾನು ಹೇಳಿದೆಲ್ಲ ಹಿಂದೆ ಪ್ರೀತಿ ಅತ್ಯಂತ ದೊಡ್ಡ ಅಮೂಲ್ಯವಾದ ಸಂಪತ್ತು ನಾವು ಕೊಡಬಹುದು ಆದಂಥದ್ದು ಏನೂ ಖರ್ಚು ಮಾಡಬೇಕಾದ್ದಲ್ಲ ಆದರೆ ಅಟ್ಯಾಚ್ಮೆಂಟ್ ಅದರೊಟ್ಟಿಗೆ ಡಿಟ್ಯಾಚ್ಮೆಂಟ್ ಕೂಡ ಇರಬೇಕು ನಮಗೆ ಪ್ರೀತಿ ಮಾಡಿದ ಕೂಡಲೇ ನಾವು ಅದರಿಂದ ಅವರಿಂದ ಅಥವಾ ಯಾವುದನ್ನು ನಾವು ಪ್ರೀತಿ ಮಾಡ್ತೇವೋ ಆ ವಸ್ತುವಿನಿಂದ ಏನನ್ನೋ ಬಯಸ್ತೇವೆ ಅದು ಅತಿಯಾಗಿ ಬಯಸ್ತೇವೆ ಅದು ನೆರವೇರದಾಗ ದುಃಖಕ್ಕೆ ಒಳಗಾಗ್ತೇವೆ ಹಾಗಾಗಿ ಬಯಕೆ ಬಾರದ ರೀತಿಯಲ್ಲಿ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ಬೇಕು ಅಂದರೆ ಅಟ್ಯಾಚ್ಮೆಂಟ್ ಅಂತ ಉಂಟಲ್ಲ ಅದು ನಾವು ಬಿಡಿಸಿಕೊಳ್ಳಿಕ್ಕೆ ಆಗುವ ರೀತಿಯಲ್ಲಿ ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಬೇಕು ಅತಿಯಾದ ಅಟ್ಯಾಚ್ಮೆಂಟ್ ಬಯಕೆ ಇದ್ದರೆ ಅತಿಯಾಗಿ ಹಚ್ಕೊಂಡ್ರೆ ಯಾವುದೇ ವಿಷಯವನ್ನು ಅದು ಅತಿಯಾದ ದುಃಖ ಕೊಡ್ತದೆ ಹಾಗಾಗಿ ನಾವು ಯಾವುದೇ ಒಂದು ವಸ್ತುವನ್ನು ಹಚ್ಚಿಕೊಳ್ಳಬೇಕು ಅಷ್ಟೇ ಆ ಒಂದು ಎಚ್ಚರ ನಮ್ಮಲ್ಲಿರಬೇಕು ಇದು ಯಾವತ್ತೂ ಕೂಡ ನನ್ನಲ್ಲಿ ಇಲ್ಲ ಆಗ್ಬಾರ್ದು ಅದು ಇಲ್ಲಾದರೆ ನಾನು ಹೇಗೆ ಬದುಕಬೇಕು ಅಂತ ಹೇಳುವ ಎಚ್ಚರ ಅವನಿಗಿರಬೇಕು ಮುಂದೆ ಏನಾಗುತ್ತೋ ಅದಕ್ಕೆ ನಾನು ಒಪ್ಪಿಕೊಳ್ಳಲೇಬೇಕು ಯಾಕೆಂದರೆ ಜೀವನದ ಅನಿವಾರ್ಯ ಚಾಯ್ಸ್ಲೆಸ್ ಲೈಫ್ ನಮಗೆ ಚಾಯ್ಸ್ ಇಲ್ಲ ಜೀವನದಲ್ಲಿ ಭಗವಂತ ಏನು ಕೊಟ್ಟ ಅದನ್ನು ಅನುಭವಿಸೋ ನಮ್ಮ ಪ್ರಾರಂಭಕ್ಕನುಸಾರವಾಗಿ ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ನಾವು ಅನುಭವಿಸಲೇಬೇಕು ಈಗ ಜೀವನದಲ್ಲಿ ಎಲ್ಲವೂ ದ್ವಂದ್ವ ಏಕಮುಖ ಹೇಳಿ ಯಾವುದೂ ಇಲ್ಲ ಈಗ ಹಗಲು ರಾತ್ರಿ ಇದೆ ಹುಟ್ಟು ಸಾವು ಸುಖ ದುಃಖ ಲಾಭ ನಷ್ಟ ಸೋಲುಗಳು ಎಲ್ಲವೂ ದ್ವಿಮುಖ ಈಗ ಹಗಲು ರಾತ್ರಿ ಆದ ಕೂಡಲೇ ಯೋ ರಾತ್ರಿ ಆಯ್ತಲ್ಲ ಅಂತ ಹೇಳೋದು ಅಳೋದಲ್ಲ ಅದಕ್ಕೆ ಬೇಕಾದ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳೋದು ದೀಪ್ ದೀಪ ಹಚ್ಚಿಡೋದು ಹುಟ್ಟು ಸಾವು ಹುಟ್ಟು ಹುಟ್ಟಿದ ಕೂಡಲೇ ಯೋ ಸಾವು ಬರ್ತದಲ್ಲ ಅಂಥೇಳಿ ದುಃಖ ಪಡೋದಲ್ಲ ಆ ಮಧ್ಯದ ಬದುಕನ್ನು ನಾವು ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಪಂಚಕ್ಕೆ ಭಗವಂತನಿಗೆ ಉಪಯೋಗ ಆಗುವ ರೀತಿಯಲ್ಲಿ ಬದುಕಬೇಕು ನಮ್ಮ ಉದ್ಧಾರವೂ ಅದರೊಟ್ಟಿಗೆ ಆಗಬೇಕು ಇನ್ನು ಸುಖ ದುಃಖ ಸುಖ ಅಂತ ಹೇಳೋದು ಬರ್ತದೆ ಅದನ್ನು ಹೆಚ್ಚು ಹಚ್ಚಿಕೊಳ್ಬಾರ್ದು ದುಃಖ ಬರ್ಬೋದು ಯಾವುದೇ ಗಳಿಗೆಯಲ್ಲಿ ದುಃಖವೂ ಕೂಡ ಬರ್ಬೋದು ಅಂತ ಹೇಳುವ ಎಚ್ಚರ ನಮ್ಮಲ್ಲಿರಬೇಕು ದುಃಖ ಬಂದಾಗ ಹತಾಶೆಗೊಳಗಾಗಲೂಬಾರ್ದು ಯಾಕೆಂದರೆ ಜೀವನ ಅಂತ ಹೇಳಿದರೆ ದುಃಖದ ಸರಮಾಲೆ ಒಂದು ಸುಖ ಬಂತು ಅಂದರೆ ಅದರ ಹಿಂದೆ ಹತ್ತು ದುಃಖಗಳು ಬರ್ತವೆ ಇದಂತೂ ಖಂಡಿತ ಪ್ರತಿಯೊಂದು ವಿಷಯದಲ್ಲೂ ನಾವು ಸುಖ ಅಂತ ಹೇಳೋದು ಅದು ಒಂದು ರೀತಿಯಲ್ಲಿ ಬ್ರಾಹ್ಮಕ ಸುಖ ನಿಜವಾದ ಸುಖ ಅಲ್ಲ ಈ ಕಜ್ಜಿ ತುರಿಸುವಾಗ ಆಗುವಂಥ ಸುಖ ಏನು ಕಜ್ಜಿ ತುರಿಸುವಾಗ ಏನು ಆನಂದ ಆಗ್ತದೆ ಖುಷಿ ಆಗ್ತದೆ ನಮಗೆ ಆದರೆ ಅದು ಇನ್ನಷ್ಟು ದೊಡ್ಡದಾಗ್ತಾ ಹೋಗ್ತದೆ ಆ ಕಜ್ಜಿ ಈ ಎಚ್ಚರ ನಮಗೆ ಬೇಕು ಈಗ ಲಾಭ ನಷ್ಟ ಇದು ಕೂಡ ಒಂದು ದಿಮುಖ ಈಗ ಒಂದು ವ್ಯಾಪಾರ ಪ್ರಾರಂಭ ಮಾಡುವಾಗ ಅದರಲ್ಲಿ ಲಾಭವೂ ಆಗ್ಬೋದು ನಷ್ಟವೂ ಆಗ್ಬೋದು ನಾವು ಲಾಭಕ್ಕೆ ಯಾವಾಗ ನಮ್ಮನ್ನು ಒಗ್ಗಿಸ್ಕೊಳ್ತೇವೋ ಹಾಗೆ ನಷ್ಟಕ್ಕೂ ಕೂಡ ನಮ್ಮನ್ನು ಹೊಲಿಸ್ಕೊಳ್ಬೇಕು ಇನ್ನು ಸೋಲು ಗೆಲುವು ಕೆಲವು ವಿಷಯದಲ್ಲಿ ನಾವು ಗೆಲ್ತೇವೆ ಕೆಲವು ವಿಷಯದಲ್ಲಿ ಸೋಲ್ತೇವೆ ಗೆಲುವು ಬಂದ ಕೂಡಲೇ ಉಬ್ಬಬಾರದು ಸೋಲು ಬಂದ ಕೂಡಲೇ ತಗ್ಗಬಾರದು ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು ಎಲ್ಲವೂ ದ್ವಿಮುಖ ನಮ್ಮ ಸಂಸಾರದಲ್ಲಿ ಎಲ್ಲವೂ ದ್ವಿಮುಖ ಆದ್ದರಿಂದ ನಮ್ಮ ನಮ್ಮ ಕರ್ಮಕ್ಕನುಸಾರವಾಗಿ ಕ್ರಿಯೆಗಳು ನಡೀತಾ ಇರ್ತವೆ ನಮ್ಮ ಜೀವನದಲ್ಲಿ ಆಗು ಹೋಗುಗಳು ನಡೀತಾ ಇರ್ತವೆ ಅದನ್ನು ದೂರ ನಿಂತು ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡೋದು ಅಂತ ಹೇಳಿದರೆ ನಾವು ಜೀವನದಲ್ಲಿ ಇದೊಂದು ದೊಡ್ಡ ದೊಡ್ಡ ನಾಟಕ ಭಗವಂತ ಆಡಿಸುವಂತಹ ದೊಡ್ಡ ನಾಟಕ ಅದರಲ್ಲಿ ನಮಗೇನು ಪಾತ್ರ ಕೊಟ್ಟಿದ್ದಾನೆ ಅದನ್ನು ಅತ್ಯಂತ ಸುಸೂತ್ರವಾಗಿ ನಟಿಸಿ ತೋರಿಸೋದು ಆ ಭಗವಂತನಿಗೆ ಭಗವಂತನಿಗೆ ಇಷ್ಟ ಆಗೋ ರೀತಿಯಲ್ಲಿ ಬದುಕೋದು ಇದು ಅತ್ಯಂತ ಇಂಪಾರ್ಟೆಂಟ್ ಬಹಳ ಮುಖ್ಯವಾದ ಅಂಶ ಈ ದ್ವಂದ್ವಗಳ ಸರಮಾಲೆಯಂತಹ ಆದಂತಹ ಬದುಕಿನಲ್ಲಿ ನಾವು ಅತ್ಯಂತ ಎಚ್ಚರದಿಂದ ಬದುಕಬೇಕು ಆ ಎಚ್ಚರ ಹೇಗಪ್ಪ ಬರೋದು ಅಂತ ಹೇಳಿದರೆ ಸತ್ಯವಾದ ದಾರಿ ಒಂದೇ ಒಂದು ದಾರಿ ಅದು ಭಗವಂತನಡೆಗೆ ಸಾಗುವಂಥ ಅದ್ಭುತವಾದ ದಾರಿ ಯಾಕೆಂದರೆ ಸುಖ ಅಂತ ಹೇಳೋದು ಬೇಸಿಕ್ ಸುಖ ಅಂತ ಹೇಳೋದು ಇರೋದು ಅದು ಭಗವಂತನಲ್ಲಿ ಮಾತ್ರ ಬೇರೆ ಯಾವುದೇ ಪ್ರಾಪಂಚಿಕ ವಿಷಯಗಳ ಹಿಂದೆ ನಾವು ಹೋದರೆ ಅದು ದುಃಖಕ್ಕೆ ಕಾರಣ ಆಗೇ ಆಗ್ತದೆ ಇಲ್ಲಾಂದರೆ ತುಂಬ ಎಚ್ಚರದಲ್ಲಿ ನಾವಿರುವಂತಹ ಸಾಧ್ಯತೆ ಇದ್ದರೆ ತುಂಬ ಶರಣಾಗತಿಯನ್ನು ನಾವು ಇರುವಂತಹ ಸಾಧ್ಯತೆ ಇದ್ದರೆ ಸರಿ ಆದರೆ ನಾವು ಪ್ರತಿಯೊಂದು ಕಾರ್ಯಗಳನ್ನು ನಡೆಸುವಾಗ ಕೂಡ ನಮ್ಮ ಹಿಂದೆ ಭಗವಂತ ಇದ್ದು ನಡೆಸ್ತಾ ಇದ್ದೆ ನಮ್ಮ ಒಳಗೆ ಭಗವಂತ ನಾನು ಹಿಂದೆ ಹೇಳಿದಾಗೆ ಭಗವಂತ ಪ್ರವೇಶ ಮಾಡುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಒಳಗೆ ಅವನಿಗೆ ಸಾಕು ಈ ದೇಹದಲ್ಲಿ ಈ ಜೀವ ಇರೋದು ಅಂತ ಹೇಳಿ ಕಂಡಾಗ ಆ ಜೀವ ತಾನು ಹೊರಗೆ ಹೋಗ್ತಾನೆ ಜೀವನನ್ನು ಕರ್ಕೊಂಡು ಹಾಗೆ ಪ್ರತಿಯೊಂದು ಕೂಡ ಭಗವಂತನ ಇಚ್ಛೆಗೆ ಸರಿಯಾಗಿ ನಡೆಯೋದು ನಾವು ನಮ್ಮ ಸ್ವಪ್ರಯತ್ನದಿಂದ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಪ್ರೀತಿಗೆ ಒಳಗಾಗಿ ಭಗವಂತನ ಆ ರಕ್ಷಣೆಯ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು ಹೀಗೆ ಮಾಡಿದರೆ ಮಾತ್ರ ನಮ್ಮ ಉದ್ಧಾರ ಸಾಧ್ಯ ಯಾಕೆಂದರೆ ನೋಡಿ ಈ ಭಗವಂತ ಎಷ್ಟು ದೊಡ್ಡ ಅಪಾರ ಕೃಪೆ ಅವನದು ಅಂತ ಹೇಳಿದರೆ ನಾವು ಇಲ್ಲ ಅಂತ ಹೇಳಿದರೆ ಏನೂ ಇಲ್ಲಾಗಿ ಹೋಗ್ತಿದ್ವಿ ನಾ ಹೇಳಿದರೆ ಪ್ರಳಯ ಕಾಲದಲ್ಲಿ ನಾವು ನಿರ್ಜೀವ ಅವಸ್ಥೆಯಲ್ಲಿದ್ವಿ ನಾವು ಇದ್ದೇವೆ ಅಂತ ಹೇಳೋ ಅರಿವು ಕೂಡ ನಮಗಿರಲಿಲ್ಲ ಆದರೆ ಭಗವಂತನ ದೊಡ್ಡ ಕಾರುಣ್ಯ ಅವೇನು ಮಾಡಿದ ಅಯ್ಯೋ ಈ ಬೀಜಗಳನ್ನು ಹೀಗೆ ಬಿಡಬಾರ್ದಪ್ಪ ಅವುಗಳು ಬೆಳಿಬೇಕು ಅವುಗಳ ಸಾಕ್ಷಾತ್ಕಾರ ಆಗಬೇಕು ಅವುಗಳಿಗೆ ತಾವು ಏನೊಂದು ಗೊತ್ತಾಗಬೇಕು ಅವುಗಳಿಗೆ ಮೋಕ್ಷ ಅಂದರೆ ಅವುಗಳವುಗಳ ಯೋಗ್ಯತೆಗೆ ಸರಿಯಾಗಿ ಅವುಗಳು ಮುಕ್ತಿ ಪಡಿಬೇಕು ಇದು ಈ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಭಗವಂತ ಸೃಷ್ಟಿಗೆ ನಮ್ಮನ್ನು ಕಳಿಸೋದು ಇದು ದೊಡ್ಡ ಕಾರುಣ್ಯ ಭಗವಂತಂದು ಅದೇ ಹೇಳಿದಲ್ಲ ಭಗವಂತನ ಕಾರುಣ್ಯದ ಎದುರಿಗೆ ನಾವು ಎಷ್ಟೊಂದು ಚಿಕ್ಕ ವಸ್ತು ಅಂತ ಹೇಳಿದರೆ ನಾವು ನಮಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಕೊಳ್ತೇವೆ ಆ್ಯಕ್ಚುಲಿ ಈ ದೊಡ್ಡ ಬ್ರಹ್ಮಾಂಡದಲ್ಲಿ ನಮ್ಮ ಅಸ್ತಿತ್ವ ಒಂದು ಸೂಜಿ ಮೊನೆಯಷ್ಟು ಕೂಡ ಇರೋದಿಲ್ಲ ನಾವು ನಮಗೆ ಎಷ್ಟೆಷ್ಟೋ ಬೆಲೆ ಕೊಟ್ಕೊಂಡಿರ್ತೇವೆ ನಾವು ಏನೇನೋ ದೊಡ್ಡ ಸಂಗತಿ ಅವರು ಬೆಲೆ ಕೊಡಲಿಲ್ಲ ಅವ್ರು ಗೌರವ ಕೊಡಲಿಲ್ಲ ಅವರು ಮರ್ಯಾದೆ ಕಮ್ಮಿ ಮಾಡಿದರು ಇದನ್ನೆಲ್ಲ ಎಣಿಸ್ಕೊಂಡಿರ್ತೇವೆ ಆ್ಯಕ್ಚುಲಿ ನಾವು ಏನೇನೋ ಅಲ್ಲಿ ಈ ದೊಡ್ಡ ಪ್ರಪಂಚದೊಟ್ಟಿಗೆ ಬ್ರಹ್ಮಾಂಡದೊಟ್ಟಿಗೆ ನಾವು ಹೋಲಿಸುವಾಗ ನಾವು ಏನೂ ಅಲ್ಲ ಅಂತ ಹೇಳೋ ಎಚ್ಚರ ನಮಗೆ ಬಂದೇ ಬರುತ್ತದೆ ಹಾಗೆ ಆ ಭಗವಂತನ ಕಾರುಣ್ಯವನ್ನು ನಾವು ನಿರಂತರ ಎಣಿಸ್ಕೊಳ್ತಾ ಇರಬೇಕು ನಮಗೆ ಇಂಥ ಸುಂದರವಾದ ಬದುಕನ್ನು ದೇವರು ಕೊಟ್ಟಿದ್ದಾರೆ ನೋಡಿ ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದ್ದಾವೆ ಪ್ರತಿಯೊಂದು ಕೂಡ ಅದ್ಭುತವಾಗಿ ಕೆಲಸ ನಡೆಸ್ತಾ ಉಂಟು ಯಾಕೆಂದರೆ ಜೀವಕ್ಕೆ ಆಶ್ರಯ ಕೊಟ್ಟಂತಹ ದೇಹ ಇದು ಯಾಕೆಂದರೆ ಈ ದೇಹ ನಮ್ಮದಲ್ಲ ಇದು ಭಗವಂತನ ದೇಹ ಪಂಚಭೂತಗಳದ್ದು ಭಗವಂತ ಒಟ್ಟು ಸೇರಿಸಿದ ಒಂದು ರೂಪ ಕೊಟ್ಟ ಅದರೊಳಗೆ ಜೀವವನ್ನು ಸೇಫಾಗಿರಿಸಿದ ನಾವು ಹೇಗೆ ಭದ್ರತಾ ಕೊಠಡಿಯಲ್ಲಿ ನಮ್ಮ ಅಮೂಲ್ಯ ವಸ್ತುಗಳನ್ನು ಇಡ್ತೇವೋ ಬ್ಯಾಂಕ್ನಲ್ಲಿ ಹಾಗೆ ಭಗವಂತ ಇದೊಂದು ಅಜೀವ ಅಂದರೆ ಅಷ್ಟು ಅಮೂಲ್ಯ ಭಗವಂತನಿಗೆ ಜೀವ ಅಂತ ಹೇಳಿದರೆ ಅತ್ಯಂತ ಅಮೂಲ್ಯವಾದ ವಸ್ತು ಅದು ಉದ್ಧಾರ ಆಗಬೇಕು ಭಗವಂತನ ಕರುಣೆ ಅವನು ಆ ಒಂದು ದೇಹದಲ್ಲಿ ಸ್ಥಾಪನೆ ಮಾಡಿ ನಡಿಯಪ್ಪ ಏನು ನಿನ್ನ ನಡೆ ನಾನು ಹಿಂದೆ ಇದ್ದೇನೆ ನಾನು ನಿನಗೆ ದಾರಿ ತೋರಿಸ್ತೇನೆ ಯಾವಾಗ ಬೇಕೋ ಆವಾಗ ನನ್ನನ್ನು ನೀನು ಒಪ್ಪಿಸಿಕೋ ನಿನ್ನಲ್ಲಿ ಸೇರಿಸಿಕೊ ಪ್ರತಿಯೊಂದು ವಿಷಯದಲ್ಲೂ ಕೂಡ ನನ್ನನ್ನು ನೆನಪಿಸ್ಕೋ ನನ್ನನ್ನು ಎಲ್ಲದರಲ್ಲಿಯೂ ನನ್ನನ್ನು ಕಾಣು ಈ ರೀತಿ ಮಾಡಿದಾಗ ನಾನು ಬಂದು ನಿನ್ನನ್ನು ಉದ್ಧಾರ ಮಾಡ್ತೇನೆ ಎಲ್ಲ ರೀತಿಯಲ್ಲಿ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ದು ಅದಕ್ಕೋಸ್ಕರ ಯಾಕೆಂದರೆ ಮನುಷ್ಯ ಜನ್ಮದಲ್ಲಿ ಸಾಧನೆ ಅಂತ ಹೇಳೋದನ್ನು ಬೇರೆ ಯಾವುದಕ್ಕೂ ಸಾಧನೆ ಮಾಡಲಿಕ್ಕಾಗಿ ಪಶು ಪಕ್ಷಿ ಪ್ರಾಣಿಗಳು ಮರ ಗಿಡಗಳು ಇವುಗಳಿಗೆಲ್ಲ ಸಾಧನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ಒಂದು ವಿಷಯವನ್ನು ಆಲೋಚನೆ ವಿವೇಚನೆ ಮಾಡುವ ಶಕ್ತಿ ಇಲ್ಲ ಮನಸ್ಸು ಅಂತ ಹೇಳೋದನ್ನು ನಮ್ಮಷ್ಟು ಸ್ಟ್ರಾಂಗಾಗಿ ಕೊಡಲಿಲ್ಲ ಸೊ ನಾವು ನಮಗೆ ಕೊಟ್ಟಂತಹ ಈ ಅದ್ಭುತ ಶಕ್ತಿಯನ್ನು ಭಗವಂತನ ಪಾದಗಳಿಗೆ ಒಪ್ಪಿಸಬೇಕು ಯಾಕೆಂದರೆ ನಿನ್ನ ನಾಮ ಭಂಡಾರ ಕದ್ದ ಕಳ್ಳನು ನಾನು ಅಂದರೆ ನಾನು ದೊಡ್ಡ ಕಳ್ಳ ನಿನ್ನ ನಾಮ ಭಂಡಾರ ದೊಡ್ಡ ಕಳ್ಳ ನಿನ್ನ ಬಕುತಿ ಎಂಬ ಸಂಕೋಲೆಯಲ್ಲಿರಿಸಿ ನಿನ್ನ ದಾಸರ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಿನ್ನ ಮುದ್ರಿಕೆಯನ್ನು ಹೊಡಿಸಿ ಕಾಯಿಸಿ ಬಡಿಸುದೇವ ನಿನ್ನ ವೈಕುಂಠ ದುರ್ಗದಲ್ಲಿ ನನ್ನನ್ನು ಸೆರೆಯಲ್ಲಿಡು ಆಮೇಲೆ ನನ್ನನ್ನು ಕಾಯಿ ಅಂಥೇಳಿ ಭಕ್ತ ಬೇಡಿಕೊಳ್ತಾನೆ ಇಂಥ ಒಂದು ಅದ್ಭುತ ಬೇಡಿಕೆ ಭಕ್ತರದ್ದು ಆ ಒಂದು ಸ್ಟೇಜ್ ನಾವು ರೀಚ್ ಆಗದಾಗ ಬ್ರಹ್ಮಾನಂದ ಅದಕ್ಕಿಂತ ದೊಡ್ಡ ಆನಂದ ಅಂತ ಹೇಳೋದು ಬಗ್ದಕ್ಕೂ ಇಲ್ಲ ನಮಗೆ ಅದನ್ನು ಕಲ್ಪಿಸ್ಕೊಳ್ಳಿಕೆ ಆಗೋದಿಲ್ಲ ಯಾಕೆಂದರೆ ನಮಗೆ ಆ ಅನುಭವವೇ ಆಗಲಿಲ್ಲ ಈ ಪ್ರಾಪಂಚಿಕ ಅನುಭವಗಳನ್ನೇ ದೊಡ್ಡ ಸುಖ ಅಂತ ನಾವು ಎಣಿಸ್ಕೊಳ್ತೇವೆ ಒಂದು ಸಲ ನಮಗೆ ಆ ಭಗವಂತನ ಆನಂದದ ಅರಿವು ಆಯಿತು ಅಂತ ಹೇಳಿ ಆದರೆ ಮತ್ತೆ ನಿರಂತರ ನಾವು ಆನಂದಮಯ ಸ್ಥಿತಿಯಲ್ಲಿರ್ತೇವೆ ಇದಕ್ಕೆ ಮೋಕ್ಷ ಹೇಳೋದು ನಾವು ಬದುಕಿನಲ್ಲಿ ಇದ್ದುಕೊಂಡೇ ಮೋಕ್ಷವನ್ನು ಪಡಿಬೋದು ಆದರೆ ಇಲ್ಲಿ ತೊಂದರೆಗಳೆಲ್ಲ ಅಪಾಯಗಳೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಇದರಿಂದ ಪಾರಾಗಬೇಕು ಭಗವಂತನ ಪಾದಗಳಲ್ಲಿ ಸ್ಥಿರವಾದ ಸಾನ್ನಿಧ್ಯವನ್ನು ಪಡಿಬೇಕು ಆಮೇಲೆ ಭಗವಂತನ ರಕ್ಷಣೆಯಲ್ಲಿರೋದು ಇದೊಂದು ಎಂಥವ ಅದ್ಭುತ ಇದನ್ನು ಕಲ್ಪಿಸ್ಕೊಂಡಾಗ ಮೈ ರೋಮಾಂಚನ ಆಗ್ತದೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಎಳೀತದೆ ಆ ಭಗವಂತನ ಕಾರುಣ್ಯ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಭಗವಂತ ಅನವರದ ಶ್ರಮಿಸ್ತಾ ಇರ್ತಾನೆ ಹೇಗಾದರೂ ಮಾಡಿ ಈ ಮಗುವನ್ನು ಉದ್ಧಾರ ಮಾಡಬೇಕು ಬಾ ಮಗು ನಾನು ಕಾಯ್ತೇನೆ ನಿನ್ನನ್ನು ಸರಿಯಾದ ದಾರಿಯಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ನನಗೆ ಶರಣಾಗು ನನ್ನನ್ನು ನೆನೆ ನನ್ನನ್ನು ಎಣಿಸ್ಕೋ ಪ್ರತಿಯೊಂದು ವಿಷಯದಲ್ಲಿಯೂ ಹೀಗೆ ಭಗವಂತ ನಮ್ಮ ಒಳಗೆ ಎದ್ದುಕೊಂಡು ಗಳಿಗೆಗೂ ತಪ್ಪು ಮಾಡಬೇಡ ಆ ರೀತಿ ಹೋಗಬೇಡ ಆ ದಾರಿಯಲ್ಲಿ ಹೋಗಬೇಡ ಅಂತ ಹೇಳ್ತಾ ಇರ್ತಾನೆ ಆದರೆ ನಾವು ನಮಗೆ ಇಷ್ಟ ಬಂದ ದಾರಿಯಲ್ಲಿ ಹೋಗ್ತೇವೆ ಭಗವಂತನ ಮಾತಿಗೆ ಬೆಲೆ ಕೊಡೋದಿಲ್ಲ ಅಂತಹ ಒಂದು ಅದ್ಭುತ ಶಕ್ತಿಯನ್ನು ನಮಗೆ ದೇವರು ಕರುಣಿಸಿದ್ದಾರೆ ಆ ಕಾರುಣ್ಯಗೆ ಆ ಕಾರುಣ್ಯಕ್ಕೆ ನಾವು ಎಷ್ಟು ಋಣಿಗಳಾಗಿದ್ದರೂ ಸಾಲದು ನಮ್ಮ ಉದ್ಧಾರ ನಮ್ಮ ಸುಖ ಸಂತೋಷ ನೆಮ್ಮದಿ ಇದೆಲ್ಲ ಭಗವಂತನ ಕೈಯಲ್ಲುಂಟು ಭಗವಂತನ ಪಾದಗಳಲ್ಲಿ ನಾವು ಒಪ್ಪಿಸ್ಕೊಳ್ಬೇಕು ನಾವು ಸಂಪೂರ್ಣ ಶರಣಾಗಬೇಕು ಭಗವಂತನಿಗೆ ಪ್ರತಿಯೊಂದು ಕ್ರಿಯೆ ಮಾಡುವಾಗಲೂ ಕೂಡ ಆ ಭಗವಂತನ ಎಚ್ಚರ ನಮ್ಮಲ್ಲಿರಬೇಕು ಹೀಗೆ ಆದಾಗ ನಮಗೆ ಆ ಭಗವಂತನ ಅನುಭೂತಿ ಆಗ್ತದೆ ಅದಕ್ಕೆ ಆ ಸುಖಕ್ಕೆ ಯಾವ ಹೋಲಿಕೆ ಇಲ್ಲ ಅದು ಎಷ್ಟೋ ಜನ್ಮಗಳ ಸಾಧನೆಯಿಂದ ಬರುವಂತಹ ಒಂದು ದೊಡ್ಡ ಸುಖ ಆ ಸುಖದ ಕಡೆಗೆ ನಾವೆಲ್ಲರೂ ಹೋಗುವ ಆ ನಿಟ್ಟಿನಲ್ಲಿ ನಮ್ಮಿಂದ ಆದಷ್ಟು ಪ್ರಯತ್ನ ಮಾಡುವ ಅಂತ ಹೇಳಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡುತ್ತಾ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ನಮ್ಮೆಲ್ಲರಿಗೂ ಕೋರ್ತಾ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಇವತ್ತು ನಾವು ಕಟೋಪಿನ ಶತ್ತಿನಲ್ಲಿ ಬರುವಂತಹ ಮಹಾನ್ ಚೇತನಾದ ನಚಿಕೇತನ ಬಗ್ಗೆ ವಿವರವಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡುವ ವೇದೋಕ್ತ ಯಜ್ಞಗಳು ಒಂದರಿಂದ ಮತ್ತೊಂದು ಭಿನ್ನವಾಗಿರ್ತವೆ ಅವುಗಳ ಉದ್ದೇಶ ಬೇರೆ ಬೇರೆ ಆದದ್ದರಿಂದ ಅವು ಒಂದೊಂದು ತೆರನಾಗಿರ್ತವೆ ಅಖಂಡ ವಿಶ್ವ ಪಾರ ಪಾರಮ್ಯ ಯಜ್ಞ ಹೇಳಿ ಅವುಗಳಲ್ಲಿ ಒಂದು ಹೆಸರೇ ಹೇಳುವಂತೆ ಇಡೀ ವಿಶ್ವವನ್ನೇ ಜಯಿಸುವ ಉದ್ದೇಶದಿಂದ ಮಾಡುವಂಥ ಯಜ್ಞ ಇದು ಆದರೆ ಸಂಪೂರ್ಣ ಜಯ ಸಿಗಬೇಕಾದರೆ ಸಂಪೂರ್ಣ ತ್ಯಾಗ ಮಾಡಬೇಕು ಹೇಳಿ ಇದರಲ್ಲೇ ಇರುವಂತಹ ಒಂದು ವಿಧಿ ಯಜ್ಞ ಕೈಗೊಂಡವನು ತನ್ನ ಎಲ್ಲ ಸಂಪತ್ತನ್ನು ದಾನ ಮಾಡಬೇಕು ಹೇಳಿ ಇದರ ನಿಯಮಗಳಲ್ಲಿ ಒಂದು ಉಪನಿಷತ್ತುಗಳ ಕಾಲದಲ್ಲಿನ ಓರ್ವ ಗೃಹಸ್ಥ ವಾಜಶ್ರವಸ್ ಎಂಬವನು ಇಂತಹ ಒಂದು ಯಜ್ಞವನ್ನು ಕೈಗೊಂಡಿದ್ದನು ಅದೊಂದು ಅಪೂರ್ವ ಸಂದರ್ಭ ಯಜ್ಞಶಾಲೆಯ ಅಭೂತಪೂರ್ವಕವಾಗಿ ಸಿಂಗರಿಸಲ್ಪಟ್ಟಿತ್ತು ಯಜ್ಞಾಗ್ನಿಯಲ್ಲಿ ವಿವಿಧ ಆಹುತಿಗಳನ್ನು ಎರೆಯುತ್ತಾ ಉಚ್ಚ ಸ್ವರದಲ್ಲಿ ಯುಕ್ತ ಮಂತ್ರಗಳನ್ನು ಪಠಿಸುತ್ತಾ ಋಷಿಮುನಿಗಳು ಸಾಲಾಗಿ ಕುಳಿತಿದ್ದರು ನೆರೆದ ಎಲ್ಲ ಜನಸ್ತೋಮ ಸಂದರ್ಭದ ಕಳೆಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ಆಹುತಿಗಳನ್ನು ಸ್ವೀಕರಿಸಲು ದೇವದೇವತೆಗಳು ಪ್ರತ್ಯಕ್ಷವಾಗಿ ದರಗಿಳೆದು ಬಂದಿರುವರು ಎಂಬಂತಿತ್ತು ಅಲ್ಲಿಯ ನೋಟ ವಾಜುಶ್ರಮಸ್ ಸುಮಾರು ಏಳು ವರ್ಷ ವಯಸ್ಸಿನ ಬಾಲಕನಿದ್ದನವನಿಗೆ ಅವನ ಹೆಸರು ನಚಿಕೇತ ಅಂತ ಯಜ್ಞದ ಕೊನೆಯಲ್ಲಿ ವಾಜಶ್ಟ್ರವಸ್ ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಆಚಾರ್ಯರು ಮುನಿಗಳು ಮತ್ತು ಸಂತರುಗಳಿಗೆ ಎಲ್ಲ ಗೋವುಗಳನ್ನು ದಾನ ಮಾಡುತ್ತಿದ್ದನ್ನು ನೋಡ್ತಿದ್ದನು ಆತನು ಒಂದೊಂದಾಗಿ ಹಸುಗಳನ್ನು ದಾನ ಮಾಡುತ್ತಿರುವಾಗ ಅವನ ಮಗನು ಅವನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದ ತನ್ನ ತಂದೆ ಬರೀ ನಡೆಯಲೂ ಆಗದ ಹಾಲನ್ನು ಕರೆಯದ ಮುದಿ ಹಸುಗಳನ್ನೇ ದಾನ ಮಾಡುತ್ತಿರುವುದನ್ನು ನೋಡಿ ಆ ಬಾಲಕನಿಗೆ ಭಾಳ ಆಯಿತು ಇಂತಹ ಕೃಪಣಾ ಕೃತ್ಯದಿಂದ ತನ್ನ ತಂದೆಗೆ ಯಜ್ಞವು ಕೊಡಬೇಕಾದ ಫಲವು ಸಿಗಲಾರದು ಅಂತ ಕಂಡಿತ ಅವನಿಗೆ ತಕ್ಷಣವೇ ನಚಿಕೇತ ತನ್ನ ತಂದೆ ಬೆಳೆ ಹೋಗಿ ಆತನನ್ನು ಉದ್ದೇಶಿಸಪ್ಪ ನೀನು ನನ್ನನ್ನು ಯಾರಿಗೆ ದಾನವಾಗಿ ಕೊಡಬೇಕು ಅಂತ ಇದ್ದಿ ಅಂತ ಕೇಳ್ತಾನೆ ಮೊದಮೊದಲು ವಾಜಶ್ಟ್ರವಸ್ ಈ ಮಗುವಿನ ಮಾತಿಗೆ ಕಿವಿಯೇ ಕೊಡ್ತಿರಲಿಲ್ಲ ಆದರೆ ನಚಿಕೆತ ಕೇಳುವುದನ್ನು ಬಿಡಲಿಲ್ಲ ಅವನು ಇದೇ ಪ್ರಶ್ನೆಯನ್ನು ಮೂರ್ನಾಲ್ಕು ಬಾರಿ ಸತತವಾಗಿ ಕೇಳಿದ ಆಗ ವಾಜಶ್ರವಸಿಗೆ ತಡೆಯಲೇ ಆಗಲಿಲ್ಲ ಅಥವಾ ತುಂಬ ಸಿಟ್ಟಿನಿಂದ ನಿನ್ನನ್ನು ಮೃತ್ಯು ರಾಜನಾದ ಯಮನಿಗೆ ಕೊಟ್ಟು ಬಿಡುತ್ತೇನೆ ಅಂತ ಹೇಳಿ ಹೇಳಿಬಿಟ್ಟ ವಾಜಶ್ರವಸ್ ಈ ಮಾತನ್ನು ಸಿಟ್ಟಿನ ಬರದಲ್ಲಿ ಹೇಳಿದ್ನೇ ಹೊರತು ಅವನು ಅದನ್ನು ಮನಪೂರ್ವಕವಾಗಿ ಹೇಳಿದ್ದಲ್ಲ ಯಾವ ತಂದೆ ತಾನೇ ತನ್ನದೇ ಮಗುವನ್ನು ಯಮಪುರಿಗೆ ಕಳಿಸಿಕೊಟ್ಟನು ಆದರೆ ಅನಾಹುತ ಆಗಿಯೇ ಆಗಿತ್ತು ಬಾಲಕ ನಚಿಕೇತ ತಂದೆಯ ಮಾತಿನಂತೆ ಮೃತ್ಯು ಲೋಕಕ್ಕೆ ಹೋಗಲು ನಿಶ್ಚಯಿಸಿಬಿಟ್ಟ ಅವನಿಗೇನು ತನ್ನ ತಂದೆ ಅಂದರೆ ಬಲು ಪ್ರೀತಿ ಆದರೆ ಸತ್ಯದ ಮೇಲೆ ಇನ್ನೂ ಅಧಿಕ ಶ್ರದ್ಧೆ ಅವನಿಗೆ ತನ್ನ ತಂದೆಯ ಮಾತನ್ನು ಸುಳ್ಳಾಗಿಸಲು ಮನಸ್ಸಾಗಲಿಲ್ಲ ವಾಜಶ್ರವಸಿಗೆ ತಾನು ಸಿಟ್ಟಿನಲ್ಲಿ ಆಡಿದ ಮಾತಿನ ಅಂತಿಮ ಪರಿಣಾಮವೇನೋ ಆಗಬಹುದು ಅಂತ ಹೇಳಿ ಅರಿವಿರಲಿಲ್ಲ ಸಿಟ್ಟು ಆರಿದಂತೆ ಅವನಿಗೆ ಪಶ್ಚಾತ್ತಪಾಯಿತು ಆದರೆ ಕಾಲ ಮಿಂಚಿ ಹೋಗಿತ್ತು ಅವನು ಒಬ್ಬ ತಂದೆಯಾಗಿ ದುಃಖಿಸಬಹುದಿತ್ತೇ ಹೊರತು ಆಗಿ ಹೋದನ್ನು ಹಿಂತಿರುಗಿಸಲು ಸಾಧ್ಯ ಇರಲಿಲ್ಲ ನಚಿಕೇತನು ಯಮಲೋಕಕ್ಕೆ ಹೊರಳು ಹೊರಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ ವಾಜಶ್ರ ಹಸುಳೆಯನ್ನು ಮಗುವನ್ನು ಹೋಗದ ಹಾಗೆ ತಡೆಯಲು ಪ್ರಯತ್ನ ಪಟ್ಟ ಅವನು ನಚಿಕೇತನಿಗೆ ಮಗನೇ ನಾನು ಸಿಟ್ಟಿನ ಬರದಲ್ಲಿ ಹೇಳಿದ ಮಾತನ್ನು ಅದಕ್ಕೆ ಗಮನ ಕೊಡದೇ ಇರು ನಾನೇನು ಕೋಪದಿಂದ ಹಾಗೆ ಹೇಳಿರ್ಬೋದು ಆದರೆ ನೀನು ಅದನ್ನು ಗಂಭೀರವಾಗಿ ತಕ್ಕೊಳ್ಬೇಡ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪರಿಪರಿಯಾಗಿ ವಿನಂತಿಸ್ಕೊಂಡ ಆದರೆ ನಚಿಕೇತ ನಿರ್ಧಾರ ಅಚಲವಾಗಿತ್ತು ಕರಗಳನ್ನು ಜೋಡಿಸಿ ಅವನು ತನ್ನ ತಂದೆಯೊಡನೆ ಪಿತಾಶ್ರೀ ನಮ್ಮ ಪೂರ್ವಜರು ಯಾವತ್ತೂ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುತ್ತಿರಲಿಲ್ಲ ಎಂದು ನೀನೇ ನನಗೆ ಎಷ್ಟೋ ಬಾರಿ ಹೇಳಿಕೊಟ್ಟಿದ್ದೆ ನೀನು ಹಾಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡು ನಮ್ಮ ಕುಲಧರ್ಮವನ್ನು ಅನೂಚಾನವಾಗಿ ಆಚರಿಸಬೇಕು ಹೇಳಿ ನನ್ನ ಇಚ್ಛೆ ಹಾಗಾಗಿ ಯಾವ ಕಾರಣಕ್ಕೂ ನಿನ್ನ ಆಜ್ಞೆಯನ್ನು ಧಿಕ್ಕರಿಸಲು ಸಾಧ್ಯವಿಲ್ಲ ಅಂಥೇಳಿ ಹೇಳ್ತಾನೆ ಸತ್ಯದ ಸಾಧನೆಯೇ ಸ್ವರ್ಗದ ಹೆಬ್ಬಾಗಿಲು ಸತ್ಯವೇ ನಿತ್ಯ ಅದನ್ನೊಂದು ಬಿಟ್ಟು ಉಳಿದೆಲ್ಲ ಜೀವಿಗಳು ಮನುಷ್ಯರು ಪ್ರಾಣಿಗಳು ಮರಗಳು ಹುಟ್ಟಿ ಬೆಳೆದು ಮುದಿಯಾಗಿ ಸತ್ತು ಹೋಗ್ತವೆ ಜೀವನ ನಶ್ವರ ಮತ್ತು ಯಾವತ್ತೂ ಸತ್ಯವೇ ಜೀವನದ ಮೇಲೆ ವಿಜಯ ಸಾಧಿಸುತ್ತದೆ ನಾನು ಸಾವಿಗೆ ಹೆದರುವುದಿಲ್ಲ ಆ ಹೊತ್ತಿನಲ್ಲಿ ನೀನು ನಿನ್ನ ಪೂರ್ವಜರು ಹೇಗೆ ಸತ್ಯವನ್ನು ಕಾಪಾಡಲು ಯಾವ್ಯಾವ ರೀತಿಯ ಕಷ್ಟಗಳನ್ನು ಸಹಿಸಿದ್ರು ವಹಿಸ್ಕೊಂಡ್ರು ಅಂತ ಹೇಳೋದನ್ನು ಜ್ಞಾಪಿಸ್ಕೋ ನಿನಗೆ ತಿಳಿದಿರುವ ಹಾಗೆ ಸ್ವಾರ್ಥಪರರು ಮಾತ್ರ ಹೀನ ಕೃತ್ಯಗಳನ್ನು ಮಾಡ್ತಾರೆ ಆದ್ದರಿಂದ ನಾವು ತಿಳಿದವರು ಮೆಚ್ಚುವಂತಹ ತಿಳಿದವರು ಮೆಚ್ಚುವಂತಹ ಕೆಲಸಗಳನ್ನು ಮಾಡಿ ನಮ್ಮ ಬಾಳನ್ನು ಸಾರ್ಥಕಗೊಳಿಸಿಕೊಳ್ಬೇಕು ಅಂಥೇಳಿ ಹೇಳಿದ ವಾಜಶ್ರವಸ್ ಈ ಮಾತುಗಳನ್ನು ಕೇಳಿ ಒಬ್ಬ ತಂದೆಯಾಗಿ ಬಹಳ ದುಃಖಿತನಾದರೂ ಅವರು ಸತ್ಯಾರ್ಥಿಯಾಗಿ ಮತ್ತು ಸಾತ್ವಿಕನಾಗಿ ಮಗನಿಗೆ ಹಾಗೆ ಮೃತ್ಯು ಲೋಕಕ್ಕೆ ನಿರ್ಗಮಿಸಲು ಅನುಮತಿ ಕೊಟ್ಟ ತಂದೆಯ ಮಾತನ್ನು ಪಾಲಿಸಲು ನಚಿಕೇತ ಯಮಪುರಿಯತ್ತ ಆತುರಾತುರದಿಂದ ಹೊರಟ ಯಮನ ಅರಮನೆಯನ್ನು ತಲುಪಿದಾಗ ಯಮ ಅಲ್ಲಿರಲಿಲ್ಲ ಮೂರು ಹಗಲು ಮೂರು ರಾತ್ರಿಗಳ ಕಾಲ ನಚಿಕೇತ ಯಮನ ಬರವಿಗಾಗಿ ಕಾದು ಅರಮನೆಯ ಹೊಸ್ತಿಲ ಮೇಲೆ ಕುಳಿತುಕೊಂಡಿದ್ದ ಯಮನು ಹಿಂತಿರುಗಿದಾಗ ಅವನಿಗೆ ತನ್ನ ಅನುಪಸ್ಥಿತಿಯಲ್ಲಿ ತನ್ನನ್ನೇ ಕಾದು ಕೂತ ಅತಿಥಿಗೆ ಯುಕ್ತ ಸಾ ಸ್ವಾಗತ ಸತ್ಕಾರಗಳಿಲ್ಲದೆ ಅತಿಥಿ ಧರ್ಮಕ್ಕೆ ಅಪಚಾರವಾಯಿತಲ್ಲ ಎಂದು ಮರುಕವಾಯಿತು ಕೂಡಲೇ ಆತ ನಚಿಕೇತನನ್ನು ಸರಿಯಾದ ಸರಿಯಾದ ಉಪಚಾರಗಳಿಂದ ಸ್ವಾಗತಿಸಿದ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಆತನ ನಚಿಕೇತನಿಗೆ ಮೂರು ವರಗಳನ್ನು ಕೇಳು ಅಂತೇಳಿ ಹೇಳ್ತಾನೆ ಯಮನು ಉದ್ದೇಶಿಸಿ ಮಗು ನಿನ್ನನ್ನು ನನ್ನ ಮನೆಯ ಹೊಸ್ತಿಲಲ್ಲಿ ವಿನಾಕಾರಣ ಕಾಯಿಸಿದ್ದಂತಾಯಿತು ನೀನು ಒಬ್ಬ ಬ್ರಾಹ್ಮಣ ಕುಮಾರ ಮತ್ತು ದೇವರಿಗೆ ಪ್ರೀತಿ ಪಾತ್ರನಾದವನು ನನ್ನ ಅರಿವಿಲ್ಲದೆ ನನ್ನಿಂದಾದ ಈ ಅಪಚಾರಕ್ಕೆ ನಾನು ಲಜ್ಜಿತನಾಗಿದ್ದೇನೆ ಪ್ರತಿಯಾಗಿ ನಿನಗೆ ಮೂರು ವರಗಳನ್ನು ಕೊಡ್ತೇನೆ ಎಂದು ಹೇಳಿದ ಆಗ ನಚಿಕೇತನು ಓ ಮಹಾನುಭಾವ ಮೊದಲನೆಯ ವರವಾಗಿ ನನ್ನ ತಂದೆಯ ಸರ್ವಾಂಗೀಣ ಒಳಿತನ್ನು ಬಯಸ್ತೇನೆ ನಾನು ಇಲ್ಲಿಂದ ಹಿಂತಿರುಗಿದಾಗ ಅವನು ನನ್ನನ್ನು ಮಮತೆಯಿಂದ ಪ್ರೀತಿಯಿಂದ ಸ್ವಾಗತಿಸುವ ಹಾಗಾಗಲಿ ನಚಿಕೇತನು ಇದನ್ನು ಉದ್ದೇಶಪೂರ್ವಕವಾಗಿಯೇ ಬೇಡಿದನು ಯಾಕಂದರೆ ಆತನು ಯಮಪುರಿಯನ್ನು ಪ್ರವೇಶ ಮಾಡಿದಾಗಲೇ ಸಾಮಾನ್ಯ ಜಗತ್ತಿನ ಜನರಿಗೆ ಅವನು ಮೃತನಾದಂತೆಯಲ್ವೇ ಹಾಗಾಗಿ ಅವನು ಭೂಲೋಕಕ್ಕೆ ಹಿಂತಿರುಗಿದಾಗ ಜನರು ಅವನನ್ನು ಪ್ರೇತವೆಂದೇ ಭಾವಿಸಿ ಅವನನ್ನು ಗುರುತಿಸುವುದಿಲ್ಲ ಎಂಬುದು ಮುಖ್ಯ ಕಾರಣ ಯಮನು ತತ್ತಸ್ತು ಎಂದು ಆ ವರವನ್ನು ಕರುಣಿಸಿ ನಚಿಕೇತನ್ನು ಬಹಳ ದೊಡ್ಡದಾದುದನ್ನು ಕೇಳಲಿಲ್ಲಲ್ಲ ಅಂತ ಸಮಾಧಾನ ಪಟ್ಟ ನಚಿಕೇತ ತನ್ನ ಎರಡನೇ ಬೇಡಿಕೆಯಾಗಿ ದೇವ ದುಃಖ ಜರಾಮರಣಗಳೇ ಇಲ್ಲದಂತಹ ಸ್ವರ್ಗವನ್ನು ಯಾರೊಬ್ಬನೂ ಹೇಗೆ ಪಡೆಯಬಹುದು ಅಂತ ಹೇಳಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ಹೇಳಿ ಕೇಳಿಕೊಂಡ ನಚಿಕೇತ ಈ ವರವನ್ನು ತನ್ನ ಸ್ವಾರ್ಥಕ್ಕಾಗಿ ಕೇಳಿರಲಿಲ್ಲ ಭೂಮಿಯ ಮೇಲಿನ ಅಸಂಖ್ಯ ಜನಕೋಟಿ ಭೌತಿಕ ಜೀವನದ ಕಷ್ಟಗಳನ್ನೆಲ್ಲ ಗೆದ್ದು ನಿತ್ಯ ಸುಖವನ್ನು ಕೊಡುವ ಸ್ವರ್ಗಲೋಕವನ್ನು ಹೇಗೆ ಸೇರಬಹುದೆಂಬ ಗುಹ್ಯ ಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿ ಆತನ ಬಯಕೆಯಾಗಿತ್ತು ನಚಿಕೇತ ಈ ನಿಸ್ವಾರ್ಥ ಮತ್ತು ಉದಾತ್ತ ಮನಸ್ಸನ್ನು ಅರ್ಥ ಮಾಡಿಕೊಂಡ ಯಮನಿಗೆ ಬಹಳ ಸಂತೋಷ ಆಯಿತು ಆತನು ನಚಿಕೇತನಿಗೆ ಜನರು ಸ್ವರ್ಗ ಸುಖ ಸಂಪಾದನೆಗಾಗಿ ಅಗತ್ಯವಾಗಿ ಮಾಡಬೇಕಾದ ವಿಶಿಷ್ಟ ಯಜ್ಞ ಯಾಗಾದಿಗಳನ್ನು ಅವುಗಳ ಆಚರಣೆಯ ಕೂಲಂಕಷ ವಿವರಗಳನ್ನು ವಿವರವಾಗಿ ವಿವರಿಸಿ ಹೇಳಿದನು ಆಧ್ಯಾತ್ಮಿಕ ಪ್ರಜ್ಞೆಯುಳ್ಳ ಅಪ್ರತಿಮ ಕುಶಾಗ್ರಮತಿಯಾದ ಮತ್ತು ಏಕಪಾಠಿಯಾದ ಜನಚೀಕೇತನು ಯಮದೇವನು ತಿಳಿ ಹೇಳಿದ ಈ ವಿಷಯಗಳನ್ನೆಲ್ಲ ಅಮೂಲಾಗ್ರವಾಗಿ ಒಮ್ಮೆಲೇ ಅರಿತುಕೊಂಡು ಬಿಟ್ಟ ಯಮನು ಈಗ ಇನ್ನಷ್ಟು ಸಂತೋಷಪಟ್ಟು ಹಾಗೆ ಮಾಡಬೇಕಾದ ಯಜ್ಞಕ್ಕೆ ನಚೀಕ್ ನಚಿಕೇತ ಯಜ್ಞ ಅಂತ ಹೇಳಿ ಹೆಸರಾಗಲಿ ಅಂತ ಹೇಳಿ ಹರಿಸಿದ ಈಗ ಕೊನೆಯವರವನ್ನು ಕೇಳುವ ಸರದಿ ನಚಿಕೇತ ವಿನಯಪೂರ್ವಕವಾಗಿ ಹೀಗೆ ಕೇಳಿದ ಪೂಜ್ಯರೇ ಮನುಷ್ಯ ಜೀವಿಯು ಸತ್ತ ಮೇಲೆ ಅವನ ಗತಿ ಏನಾಗ್ತದೆ ಅವನು ಸತ್ತಾಗ ಕೆಲವರಲ್ಲಿ ಆತನು ಇನ್ನೂ ಇರುತ್ತಾನೆ ಎಂದು ಇನ್ನು ಕೆಲವರಲ್ಲಿ ಆತನು ಇನ್ನೂ ಇರುವುದೇ ಇಲ್ಲ ಎಂದು ದ್ವಂದ್ವ ಇರುತ್ತದೆ ನನಗೆ ಇದರ ಸತ್ಯಾಸತ್ಯತೆ ಮೃತ್ಯುದೇವತೆಯಾದ ನಿನ್ನ ಮುಖದಂದರೆ ಕೇಳಬೇಕು ಅಂತ ಹೇಳಿ ಆಸೆಯಾಗಿದೆ ಇದೇ ನಾನು ಕೇಳುವ ಮೂರನೇ ವರ ಅಂತ ಹೇಳಿ ಹೇಳ್ತಾನೆ ಯಮನು ನಚಿಕೇತನಿಂದ ಇಂತಹ ಬೇಡಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅವನು ಇಂತಹ ಎಳೆಯ ವಯಸ್ಸಿನ ಬಾಲಕನು ಇಂತಹ ತಾತ್ವಿಕವಾದ ಗಹನವಾದ ಪ್ರಶ್ನೆಯನ್ನು ಕೇಳಬಹುದು ಅಂತ ಊಹಿಸಿಕೊಂಡಿರಲಿಲ್ಲ ಆದ್ದರಿಂದ ಈ ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ನಚಿಕೇತನ ಮಾನಸಿಕ ಪ್ರಬುದ್ಧತೆ ಮತ್ತು ಪ್ರಖರತೆಯನ್ನು ಪರೀಕ್ಷಿಸ್ಕೋಸ್ಕರ ಎಮ್ಮ ನಿಶ್ಚಯ ಮಾಡಿದ ಇಂತಹ ಅನನುಕೂಲ ಪ್ರಶ್ನೆ ಉತ್ತರ ಬಯಸುವ ಈ ಬಾಲಕನನ್ನು ವಿಚಲಿತಗೊಳಿಸಲು ಆತನು ಪ್ರಯತ್ನ ಮಾಡಿದ ಇದೊಂದನ್ನು ಹೊರತು ಇನ್ಯಾವುದನ್ನಾದರೂ ಬೇಡುವ ಹಾಗೆ ನಚಿಕೇತನನ್ನು ವಿನಂತಿಸಿಕೊಂಡ ಅವ ಹೇಳ್ತಾನೆ ನಚಿಕೇತ ಈ ವಿಷಯದಲ್ಲಿ ದೇವಾದಿ ದೇವತೆಗಳಿಗೂ ಸರಿಯಾದ ಜ್ಞಾನ ಇಲ್ಲ ಈ ವಿಷಯ ಜ್ಞಾನವು ಅತ್ಯಂತ ಕಠಿಣ ಮತ್ತು ಗಹನ ಕೂಡ ಆಗಿದೆ ನೀನು ಬೇರೆ ಯಾವುದಾದರೂ ವರ ಕೇಳು ಅಂತ ಹೇಳಿ ಮರಳಿ ಮರಳಿ ವಿನಂತಿಸಿಕೊಂಡ ಆದರೆ ನಚಿಕೇತನು ಇದಕ್ಕೆಲ್ಲ ಬಗ್ಗುವವನಲ್ಲ ಆತ ಸುದೃಢ ಮನಸ್ಸಿನಿಂದ ಹೇ ಮಹಾತ್ಮನೇ ದೇವದೇವತೆಗಳಿಗೂ ಈ ಬಗ್ಗೆ ಸ್ಪಷ್ಟ ಜ್ಞಾನವಿಲ್ಲವೆಂದು ನೀನೇ ಹೇಳಿದೆ ಆದರೆ ನಿನಗಿಂತ ಉತ್ತಮ ಗುರು ನನಗೆ ಇನ್ಯಾರೂ ಸಿಗಲಾರರು ಆದ್ದರಿಂದ ನೀನೇ ನಿಶ್ಚಯವಾಗಿ ನನಗೆ ಈ ಬಗ್ಗೆ ತಿಳಿ ಹೇಳಬೇಕು ಅಂಥೇಳಿ ಹಠ ಹಿಡಿದ ಇದನ್ನು ಕೇಳಿದ ಯಮರಾಜ ಬಾಲಕನ ಆತ್ಮವಿಶ್ವಾಸವನ್ನು ಕಂಡು ಮನಸ್ಸಿನಲ್ಲಿ ತುಂಬ ಹಿರಿಹಿಗಿದರೂ ಬಾಲಕನ ಮನಸ್ಸನ್ನು ಬೇರೆಡೆ ಸೆಳೆಯುವ ಉದ್ದೇಶದಿಂದ ಇತರ ಮಾನವರು ಸಾಮಾನ್ಯವಾಗಿ ಬಯಸುವಂತಹ ಅನೇಕ ಬೆಲೆಬಾಳುವ ವಸ್ತುಗಳನ್ನು ಕೊಡುವ ಆಮಿಷವನ್ನು ತೋರಿಸಿದನು ಅವನು ಮಾನವ ಜಗತ್ತಿನಲ್ಲಿ ಸುಖ ಸಂತೋಷ ಒದಗಿಸುವ ಸಾಧನೆಗಳೆಂದು ಪರಿಗಣಿಸಲ್ಪಟ್ಟಿರುವ ದನ ಕನಕ ವಸ್ತು ವಾಹನ ಸೌಂದರ್ಯ ಅಧಿಕಾರ ಎಲ್ಲವನ್ನೂ ಕೇಳೆಂದು ನಚಿಕೇತನನ್ನು ಪುಸಲಾಯಿಸತೊಡಗಿದನು ಆದರೆ ನಚಿಕೇತನೇ ಇದು ಯಾವುದೂ ಬೇಕಿರಲಿಲ್ಲ ಅವೆಲ್ಲ ಕ್ಷಣಿಕ ಇಂದ್ರಿಯ ಸುಖ ಸಾಧನೆಗಳೆಂದು ಅವನು ಚೆನ್ನಾಗಿ ತಿಳ್ಕೊಂಡಿದ್ದ ಅದೂ ಅಲ್ಲದೆ ಮಹಾಮಹಿಮ ಯಮರಾಜನ ಕೇವಲ ದರ್ಶನವಾದ ಮಾತ್ರಕ್ಕೆ ಅವನಿಗೆ ಇವೆಲ್ಲ ಸಂಪತ್ತುಗಳು ಅನಾಯಾಸವಾಗಿ ದೊರಕಿಯೇ ದೊರಕುತ್ತದೆ ಅಂತ ಹೇಳುವ ಒಳ ಮರ್ಮವು ತಿಳಿದಿತ್ತು ಆದ್ದರಿಂದ ಆತನು ತನ್ನ ಬೇಡಿಕೆಗೆ ಅಂಟಿಕೊಂಡೇ ಇರಲು ನಿಶ್ಚಯ ಮಾಡಿದ ಮಾನವ ಜೀವನದ ಎಲ್ಲ ಸಮಸ್ಯೆಗಳ ಮೇಲೆ ನಿಶ್ಚಯವಾಗಿ ಸಂಪೂರ್ಣವಾಗಿ ಬೆಳಕು ಚೆಲ್ಲಲು ಅಗತ್ಯವಾದ ಈ ಪರಮ ಜ್ಞಾನವೇ ಅವನಿಗೆ ಬೇಕಾಗಿತ್ತು ಇಂತಹ ದೃಢ ಮನಸ್ಸಿನ ಸತ್ಯ ಸಾಕ್ಷಾತ್ಕಾರವನ್ನು ಅರಸಿ ಬಂದ ಎಳೆಯ ಬಾಲಕನನ್ನು ನೋಡಿ ಯಮರಾಜನಿಗೆ ಮಹದಾನಂದವಾಯಿತು ಅವನು ನಚಿಕೇತನನ್ನು ಉದ್ದೇಶಿಸಿ ನಚಿಕೇತ ನೀನು ನಿಜಕ್ಕೂ ಅದೃಷ್ಟಶಾಲಿ ನೀನು ಕ್ಷಣಿಕ ಸುಖದ ಮಾರ್ಗವನ್ನು ತ್ಯಜಿಸಿ ಕೇವಲ ಜ್ಞಾನಿಗಳು ಅರಸುವ ನಿತ್ಯ ಸುಖದ ಪವಿತ್ರ ಜ್ಞಾನದ ಮುಕ್ತಿ ಮಾರ್ಗವನ್ನು ಹಿಡಿದಿದ್ದಿ ಹಾಗಾದರೆ ಮನಸ್ಸಿಟ್ಟು ಕೇಳು ಆತ್ಮ ಅಂತ ಹೇಳೋದು ಶರೀರ ಮತ್ತು ಮನಸ್ಸಿಗಿಂತ ಭಿನ್ನವಾಗಿ ಪ್ರತ್ಯೇಕವಾಗಿದೆ ಎಂದು ಅರಿಯುವ ಶಕ್ತಿ ನಿನಗೆ ಬರಲಿ ಎಂದು ಹೇಳಿ ಮುಂದೆ ಸವಿಸ್ತಾರವಾಗಿ ನಚಿಕೇತನಿಗೆ ಅಮೃತತ್ವದೆಡೆಗೆ ಕರೆದೊಯ್ಯುವ ಪವಿತ್ರವಾದ ಆತ್ಮಜ್ಞಾನವನ್ನು ಬೋಧಿಸಿದ ಒಂದು ಏಳು ಎಂಟು ವರ್ಷ ವಯಸ್ಸಿನ ಬಾಲಕನ ಅದ್ಭುತ ಚಮತ್ಕಾರದಿಂದ ತುಂಬಿದ ಬದುಕಿನ ನಡೆ ನಮಗೆ ಶತಮಾನಸವಾದರೂ ಕೂಡ ಊಹಿಸಲಿಕ್ಕೆ ಅಸಾಧ್ಯ ಇಂತಹ ಹಠ ಸತ್ಯ ಸಂಕಲ್ಪತೆ ಬದುಕಿನ ಯಥಾರ್ಥ ಜ್ಞಾನ ಹೊಳೆಯುವುದಿಲ್ಲ ಪರಮ ಸತ್ಯವಾದ ನಚಿಕೇತನ ಮೂರನೇ ವರದ ಬೇಡಿಕೆ ಅನ್ಯಾದೃಶ ಅವನು ಇಲ್ಲಿ ತಿಳಿಯ ಬಯಸುವುದು ಆತ್ಮದ ಬಗ್ಗೆ ಆತ್ಮಕ್ಕೆ ಒಂದೇ ಜನ್ಮದಲ್ಲಿ ದೇಹದೊಡನೆ ಕೊನೆ ಬರುತ್ತದೋ ಅಥವಾ ಅದರ ಬದುಕು ಪುನಃ ಮುಂದುವರಿಯುವುದೋ ಎಂಬುದು ಬಹಳ ಗಹನವಾದ ಪ್ರಶ್ನೆ ಇದು ಸಾಮಾನ್ಯರು ಕಲ್ಪಿಸಿಕೊಳ್ಳಲಿಕ್ಕೂ ಆಗದಷ್ಟು ಜಟಿಲವಾದ ಪ್ರಶ್ನೆ ಇದನ್ನೇ ಯಮ ಸೂಚ್ಯವಾಗಿ ಹೇಳ್ತಾನೆ ಆತ್ಮ ಮನಸ್ಸು ಮತ್ತು ದೇಹದಿಂದ ಭಿನ್ನವಾದದ್ದು ಈ ಮನಸ್ಸು ಮತ್ತು ದೇಹ ಆಧ್ಯಾತ್ಮ ಸಾಧನೆ ಮಾಡಿ ಆತ್ಮೋದ್ಧಾರಕ್ಕೆ ಸಹಕರಿಸಬೇಕು ಆತ್ಮ ಅನಾದಿ ಅದಕ್ಕೆ ಸಾವಿಲ್ಲ ನೋವಿಲ್ಲ ಇದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ವಿವರವಾಗಿ ತಿಳಿಸಿದ್ದಾನೆ ನಾವು ಈ ದೇಹ ಮತ್ತು ಮನಸ್ಸಿನ ವರ್ತನೆಗಳು ಆತ್ಮದ್ದೇ ಅಂತ ತಿಳಿದುಕೊಂಡಿರ್ತೇವೆ ಆದರೆ ಆತ್ಮ ಪರಿಶುದ್ಧ ವಸ್ತು ಜೀವನದಲ್ಲಿ ಬರುವ ವಿವಿಧ ರೀತಿಯ ಅನುಭವಗಳಿಂದ ಮನಸ್ಸು ದೇಹಗಳು ಆತ್ಮೋದ್ಧಾರಕ್ಕೆ ವಿರೋಧವಾಗಿ ವರ್ತಿಸಿದಾಗ ಆತ್ಮ ವಿಲವೆಲನೆ ಒದ್ದಾಡ್ತದೆ ಮನಸ್ಸು ದೇಹಗಳಲ್ಲಿ ಆತ್ಮ ದಮ್ಮೆಯ ಹಾಕುತ್ತದೆ ನನ್ನನ್ನು ಪಾರು ಮಾಡಿ ಈ ಜನನ ಮರಣದ ಚಕ್ರದಿಂದ ಬಿಡಿಸಿ ಅಂತ ಅಂಗಲಾಚುತ್ತದೆ ಭಗವಂತ ದೇಹವೆಂಬ ದೋಣಿಯಲ್ಲಿ ಹಾಯಿ ಎಂಬ ಮನಸ್ಸನ್ನು ಇಟ್ಟು ಭಕ್ತಿಜ್ಞಾನ ವೈರಾಗ್ಯಗಳೆಂಬ ತಂಗಾಳಿಯನ್ನು ಬೀಸ್ತಾ ಇರ್ತಾನೆ ಅವನ ಬಳಿ ಬರಲಿಕ್ಕೋಸ್ಕರ ಆದರೆ ನಾವು ಪ್ರಾಪಂಚಿಕ ಸುಖ ಲೋಲುಪತೆಯೇ ಬದುಕಿನ ಉದ್ದೇಶ ಅಂತ ಭಗವಂತನನ್ನು ತಿರಕರಿಸ ತಿರಸ್ಕರಿಸ್ತೇವೆ ನಾವು ನಾವು ನಾವೇ ಹಾಕಿಕೊಂಡಿರುವ ಹೃದಯದ ಬಾಗಿಲಿಗೆ ಬೀಗ ಹಾಕಿ ಬೀಗದ ಕೈ ಕಳೆದುಕೊಂಡು ಬಿಟ್ಟಿದ್ದೇವೆ ಆದರೆ ಭಗವಂತ ಅತ್ಯಂತ ಕರುಣಾಳು ಆ ಬೀಗದ ಕೈಯನ್ನು ಹುಡುಕಿ ತಂದು ಬೀಗ ತೆಗೆದು ನಾನು ಇಲ್ಲಿ ಇದ್ದೇನೆ ಅಂತ ಹೇಳಿ ತೋರಿಸ್ಲಿಕ್ಕೆ ತಯಾರಾಗಿ ನಿಂತಿದ್ದಾನೆ ಈ ಜೀವದ ಒದ್ದಾಟವನ್ನು ಸಹಿಸಲಿಕ್ಕೆ ಭಗವಂತನಿಗೆ ಆಗುವುದೇ ಇಲ್ಲ ಉದ್ಧಾರಕ್ಕೆ ಬೇಕಾದ ಸಕಲ ವ್ಯವಸ್ಥೆಗಳನ್ನು ಮಾಡಿ ಭಗವಂತ ಎಲ್ಲವನ್ನೂ ಸಿದ್ಧ ಮಾಡಿಟ್ಟಿರ್ತಾನೆ ಆದರೆ ನಾವು ಅದನ್ನು ಗಮನಿಸದೆ ಕ್ಷಣಿಕ ಸುಖಕ್ಕಾಗಿ ಅನಂತವಾದ ಆನಂದವನ್ನು ದೂರ ಇರ್ ಇರಿಸ್ತೇವೆ ದೂರ ಸರಿಸ್ತೇವೆ ಇನ್ನಾದರೂ ನಾವು ಸರಿಯಾದ ರೀತಿಯಲ್ಲಿ ಭಗವಂತನಿಗೆ ಇಷ್ಟ ಆಗುವ ರೀತಿಯಲ್ಲಿ ಬದುಕಿ ನಮ್ಮ ಬದುಕನ್ನು ಸಾರ್ಥಕಪಡಿಸೋಣ ಎಂದು ಆಶಿಸುತ್ತಾ ನಮಗೆಲ್ಲರಿಗೂ ಭಗವಂತನ ಶ್ರೇಯಸ್ಸನ್ನು ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು